सत्याभिज्ञकराब्जोत्थान पंचाशद्वर्ष पूजकान सत्यप्रमोद तीर्थार्यान नौमिन्यार सुधारतान बंधुस्त्वं गुरुरिष्ट दैवतमिति त्वत्पाद पंकेरुहं प्राप्तं महां परिपालरेति सततं याचे निबद्धांजलिः चित्तं मद्गुणदोष चिंतन विधौ नूनं मनाङ्मा कृताः श्री सत्यात्मगुरो त्वदङ्घ्रयुगलं हित्वा न मे सद्गतिः विष्णुतीर्थः कल्पवृक्षः विष्णुतीर्थश्च कामधुक चिंतामणिर्विष्णुतीर्थो रतीन्द्रः सर्वकामदः मनस्सिनल्लि ಚಿಂತನೆ ಮಾಡಬೇಕಾದ ಪರಮಾತ್ಮನ ಅತ್ಯದ್ಭುತವಾದ ರೂಪದ ವಿವರಣೆಯನ್ನು ವಿಷ್ಣುತೀರ್ಥರು ಇಲ್ಲಿಯ ತನಕ ಅಪರೂಪವಾದ ಸುಂದರವಾದ ಪದ್ಯಗಳಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಂದು ಬಾರಿ ಅದನ್ನು ಸಂಕ್ಷಿಪ್ತವಾಗಿ ಸಮಗ್ರವಾಗಿ ಮೆಲಕು ಹಾಕುವುದಾದರೆ, ಭಗವಂತನ ತಲೆ ನಾರಾಯಣ, ಹಣೆ ಪ್ರದ್ಯುಮ್ನೋದ್ಭೂತ ಕೇಶವ, ಎರಡು ಹುಬ್ಬುಗಳು ನಾರಾಯಣ, ಕಣ್ಣು ಕಪಿಲ, ಎರಡು ಕಿವಿಗಳು ಅನಿರುದ್ಧ, ಎರಡು ಕೆನ್ನೆ ಸಂಕರ್ಷಣ, ಮೂಗು ನರಸಿಂಹ. ಇಲ್ಲಿ ಗೋಲಕಗಳನ್ನು ತೆಗೆದುಕೊಳ್ಳಬೇಕು, ಅದು ಹಿಂದೆಯೇ ತಿಳಿಸಿಯಾಗಿದೆ. ಮೇಲ್ತುಟಿ ವಾಸುದೇವ, ಕೆಳಗಿನ ತುಟಿ ಸಂಕರ್ಷಣ, ಎರಡು ದಂತಪಂಕ್ತಿ ಪ್ರದ್ಯುಮ್ನ, ನಾಲಿಗೆ ಸಂಕರ್ಷಣ, ಮುಖ ಪರಶುರಾಮ, ಕಂಠ ವಾಸುದೇವೋದ್ಭೂತ ಗೋವಿಂದ, ಬಲಹೆಗಲು ವರಾಹೋದ್ಭೂತ ತ್ರಿವಿಕ್ರಮ, ಎಡಹೆಗಲು ನಾರಾಯಣೋದ್ಭೂತ ಹರ್ಷೀಕೇಶ, ಕತ್ತು ನಾರಾಯಣೋದ್ಭೂತ ದಾಮೋದರ, ಬೆನ್ನು ನಾರಾಯಣೋದ್ಭೂತ ಪದ್ಮನಾಭ, ಊರ್ಧ್ವ ಮೇಲೆ ಇರುವ ಬಲಬಾಹು ವಾಸುದೇವ, ಮೇಲೆ ಇರುವ ಎಡಬಾಹು ಸಂಕರ್ಷಣ, ಕೆಳಗೆ ಇರುವ ಬಲಬಾಹು ಅನಿರುದ್ಧ, ಕೆಳಗೆ ಇರುವ ವಾಮಬಾಹು ಪ್ರದ್ಯುಮ್ನ, ನಾಲ್ಕು ಕೈಗಳಲ್ಲಿರುವ ಐದೈದು ಬೆರಳುಗಳು ನಾರಾಯಣಾದಿ ಐದು ರೂಪಗಳು, ನಾಲ್ಕು ಕೈಗಳಲ್ಲಿರುವ ಐದೈದು ಬೆರಳುಗಳಲ್ಲಿರುವ ಉಗುರುಗಳು ನಾರಾಯಣಾದಿ ರೂಪಗಳು, ಭಗವಂತನ ಉದರ ಪ್ರದ್ಯುಮ್ನೋದ್ಭೂತ ಮಾಧವ, ಉರಸ್ಸು ಅನಿರುದ್ಧ, ಎರಡು ಸ್ತನಗಳು ನರಸಿಂಹ, ಹೊಟ್ಟೆ ಪ್ರದ್ಯುಮ್ನೋದ್ಭೂತ ನಾರಾಯಣ, ಹೊಟ್ಟೆಯ ಬಲಭಾಗ ವಾಸುದೇವೋದ್ಭೂತ ವಿಷ್ಣು, ಹೊಟ್ಟೆಯ ಎಡಭಾಗ ವರಾಹೋದ್ಭೂತ ವಾಸುದೇವ, ನಾಭಿ ನರಸಿಂಹ, ಹಣೆ ಹೊಟ್ಟೆ ಮತ್ತು ಕಂಠಗಳಲ್ಲಿರುವ ಮೂರು ಮೂರು ರೇಖೆಗಳು ರಾಮ ಕೃಷ್ಣ ಕಪಿಲ, ನಾಭಿಯ ಕೆಳಗಿನ ಪ್ರದೇಶ ನರಸಿಂಹ, ಜನನೇಂದ್ರಿಯ ವಾಸುದೇವ, ಗುದೇಂದ್ರಿಯ ವಾಸುದೇವ, ವೃಷಣಗಳು ವಾಸುದೇವ, ಸೊಂಟ ವಾಸುದೇವೋದ್ಭೂತ ನಾರಾಯಣ, ಎರಡು ತೊಡೆಗಳು ವಾಸುದೇವೋದ್ಭೂತ ವಾಸುದೇವ, ಎರಡು ಮೊಣಕಾಲುಗಳು ವಾಸುದೇವೋದ್ಭೂತ ಸಂಕರ್ಷಣ, ತೊಡೆಗಳ ಹಿಂಭಾಗ ವಾಸುದೇವೋದ್ಭೂತ ಪ್ರದ್ಯುಮ್ನ, ಕಾಲಿನ ಮೇಲಿನ ಭಾಗ ವಾಸುದೇವೋದ್ಭೂತ ಅನಿರುದ್ಧ, ಎರಡು ಪಾದಗಳು ಸಂಕರ್ಷಣ, ಪಾದಗಳಲ್ಲಿಯ ಐದು ಬೆರಳುಗಳು, ಅಲ್ಲಿಯ ಉಗುರುಗಳು ಎಲ್ಲವೂ ಕೂಡ ನಾರಾಯಣಾದಿ ಐದು ರೂಪಗಳು. ಹಿಂದೆ ಇದು ಬಂದಿದೆ. ಪಾದಗಳಲ್ಲಿರುವ ಧ್ವಜ ವಜ್ರ ಅಂಕುಶ ಮುಂತಾದ ಚಿಹ್ನೆಗಳು ವಾಸುದೇವಾದಿ ರೂಪಗಳು, ಮೈಮೇಲಿರುವ ರೋಮಗಳು ನಾರಾಯಣ, ಭಗವಂತನ ಚರ್ಮ ನಾರಾಯಣ, ನೇತ್ರ ಗೋಲಕದಲ್ಲಿರುವ ಬಲ ಚಕ್ಷುರೇಂದ್ರಿಯ ಪ್ರದ್ಯುಮ್ನ, ಎಡ ಚಕ್ಷುರೇಂದ್ರಿಯ ಅನಿರುದ್ಧ, ಕಿವಿಯಲ್ಲಿರುವ ಶ್ರೋತ್ರೇಂದ್ರಿಯ ವಾಸುದೇವ, ಮೂಗಿನಲ್ಲಿರುವ ಘ್ರಾಣೇಂದ್ರಿಯ ಪ್ರದ್ಯುಮ್ನ, ನಾಲಿಗೆಯಲ್ಲಿರುವ ರಸನೇಂದ್ರಿಯ ಸಂಕರ್ಷಣ, ಚರ್ಮದಲ್ಲಿರುವ ತ್ವಗೇಂದ್ರಿಯ ಸಂಕರ್ಷಣ, ನಾಲಿಗೆಯಲ್ಲಿರುವ ವಾಗೇಂದ್ರಿಯ ವಾಸುದೇವ, ನಾಲ್ಕು ಕೈಗಳಲ್ಲಿರುವ ಪಾಣಿಯೇಂದ್ರಿಯ ವಾಸುದೇವಾದಿ ನಾಲ್ಕು ರೂಪಗಳು ಅರ್ಥಾತ್ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಎಂಬ ರೂಪಗಳು, ಕಾಲುಗಳಲ್ಲಿರುವ ಪಾದೇಂದ್ರಿಯ ಸಂಕರ್ಷಣ, ಪಾಯು ಇಂದ್ರಿಯ ಪ್ರದ್ಯುಮ್ನ, ಜನನೇಂದ್ರಿಯ ನಾರಾಯಣ, ಭಗವಂತನ ಮನಸ್ಸು ಅನಿರುದ್ಧ, ಬುದ್ಧಿ ಪ್ರದ್ಯುಮ್ನ, ಎರಡು ಮೂರು ಹತ್ತು ಹಲವಾರು ಕಾಮ ಸಂಕಲ್ಪ ವಿಚಿಕಿತ್ಸಾ ಶ್ರದ್ಧಾ ಅಶ್ರದ್ಧಾ ಧೃತಿ ಅಧೃತಿ ಹ್ರೀ ಧೀ ಭೀ ಮುಂತಾದ ಹತ್ತು ಮನೋವೃತ್ತಿಗಳು, ಅದಕ್ಕಿಂತಲೂ ಅಧಿಕವಾದ ವೃತ್ತಿಗಳು, ಭಕ್ತರಿಗೆ ಅಭೀಷ್ಟವನ್ನು ಕೊಡುವ ಪರಮಾತ್ಮನ ಮೂರ್ತಿಗಳು, ಸ್ನಾನ ಭೋಜನ ಪಾನ ಪಾಲನ ಮೇಲನ ಆಗಮನ
ಅರ್ಚನ ಪ್ರಾಣನ ಉಚ್ಚಲನ ಅಭಿವಾದನ ಮಾರ್ಜನ ಅರ್ಜನ ಮುಂತಾದ ಎಲ್ಲ ಕ್ರಿಯೆಗಳು ಕೂಡ ಸ್ನಾನಾದಿ ನಾಮಕವಾದ ಭಗವಂತನ ರೂಪಗಳು. ಅನಿರುದ್ಧೋದ್ಭೂತವಾದ ಮತ್ಸ್ಯ ಪರಮಾತ್ಮನ ಕಿರೀಟ, ಅನಿರುದ್ಧೋದ್ಭೂತವ ಕೂರ್ಮ ಕರ್ಣಕುಂಡಲ, ಅನಿರುದ್ಧೋದ್ಭೂತ ವರಾಹ ಕಂಠಭೂಷಣ, ಎದೆಯನ್ನು ಆಶ್ರಯಿಸಿ ಇರುವ ಆಭರಣಗಳು ಸಿಂಹೋದ್ಭೂತ ಸಿಂಹ ನರಸಿಂಹೋದ್ಭೂತ ನರಸಿಂಹ, ಬಾಹುಪುರಿ ಮುಂತಾದ ಬಾಹುವಿನಲ್ಲಿ ಧರಿಸುವ ಆಭರಣಗಳು ನರಸಿಂಹೋದ್ಭೂತ ವಾಮನ, ನರಸಿಂಹೋದ್ಭೂತ ಭಾರ್ಗವರಾಮ ಕಟಿಯನ್ನು ಆಶ್ರಯಿಸಿದ ಆಭರಣಗಳು, ಎರಡು ಪಾದಗಳಲ್ಲಿ ಆಶ್ರಿತವಾದ ಗೆಜ್ಜೆ ಮುಂತಾದ ಆಭರಣಗಳು ಸಂಕರ್ಷಣೋದ್ಭೂತ ರಾಮ, ಸಂಕರ್ಷಣೋದ್ಭೂತ ಕೃಷ್ಣ ಕೈಗಳಲ್ಲಿ ಹಾಕಿಕೊಳ್ಳುವ ಆಭರಣಗಳಾಗಿದ್ದಾನೆ, ಭಗವಂತ ತನ್ನ ಅಂಗುಲಿಗಳಿಗೆ ಧರಿಸುವ ಉಂಗುರ ಮುಂತಾದವುಗಳೆಲ್ಲ ಸಂಕರ್ಷಣೋದ್ಭೂತ ಕಲ್ಕಿಯಾಗಿದ್ದಾನೆ, ಮತ್ತು ಭಗವಂತ ಧಾರಣೆ ಮಾಡಿದ ಎಲ್ಲ ಆಭರಣಗಳಲ್ಲಿರುವ ನವರತ್ನಗಳು ಹಿಂದೆ ತಿಳಿಸಿದ ಒಂಬತ್ತು ಆಭರಣಗಳಲ್ಲಿ ಸನ್ನಿಹಿತನಾದ ಅನಿರುದ್ಧೋದ್ಭೂತ ಮತ್ಸ್ಯ ಮುಂತಾದ ಆ ಭಗವಂತನ ರೂಪಗಳೇ ನವರತ್ನಗಳಾಗಿ ಇವೆ ಅಂತ ಹೇಳಿ ಈ ತರಹದ ಅತ್ಯದ್ಭುತವಾದ ಪರಮಾತ್ಮನ ರೂಪದ ಚಿಂತನೆಯನ್ನು, ಒಂದು ರೂಪ ಅಲ್ಲ ಎರಡು ರೂಪ ಅಲ್ಲ, ಮನಸ್ಸಿನಲ್ಲಿ ಚಿಂತನೆ ಮಾಡಲು ತೊಡಗಿದರೆ ಒಂದು ಐದು ಹತ್ತು ಹದಿನೈದು ಈ ತರಹದ ಮೂವತ್ತು ರೂಪಗಳ ಚಿಂತನೆಯನ್ನು ಮಾಡುವ ಯೋಗ್ಯತೆಯನ್ನು ಸಾಮರ್ಥ್ಯವನ್ನು ಭಗವಂತ ನೀಡಿದಾನೆ. ಅಂತಹ ಪರಮಾತ್ಮನಿಗೆ ಅನಂತ ಪ್ರಣಾಮಗಳನ್ನು ವಿಷ್ಣುತೀರ್ಥರು ಸಮರ್ಪಣೆ ಮಾಡ್ತಾರೆ. ಇಷ್ಟೆಲ್ಲ ಭಗವಂತನ ರೂಪದ ಚಿಂತನೆಯನ್ನು ಮಾಡಿ ಆ ಚಿಂತನೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ ಮೇಲೆ ಮುಂದಿನ ಪದ್ಯದಲ್ಲಿ ಮತ್ತಿಷ್ಟು ಅನುಸಂಧಾನವನ್ನು ನಮಗೆ ವಿಷ್ಣುತೀರ್ಥರು ತಿಳಿಸಿಕೊಡ್ತಾ ಇದ್ದಾರೆ. ದ್ರವ್ಯ ಕರ್ಮ ಗುಣ ಪ್ರಭೇದತ ಆಸ್ಯ ಅಸ್ಯ ಮಿತಿ ಕ್ರಮಾತ್ ಏತದೇವ ಚ ಸರ್ವ ಜೀವಗತಂ ತ್ವನಾದಿತ ಏವ ಹಿ ಪ್ರಾತರುತ್ಥಿತ ಏವ ಸಂತತ ಮಾತನೋಮಿ ಸುಭಾಷಿತಂ ತದ್ವಿರುದ್ಧಮಥಾಪಿ ತೇಸ್ತು ನು ಬಂದಿ ಗೀತಮಿತಿ ಪ್ರಭೋ. ಪ್ರಭೋ, ಸರ್ವಸಮರ್ಥನಾಗಿರತಕ್ಕಂತಹ ಪರಮಾತ್ಮನೇ ಸಂಬೋಧನೆ ಮಾಡಿ ಹೇಳ್ತಾರೆ. ಭಗವಂತನೇ, ದ್ರವ್ಯ ಕರ್ಮ ಗುಣ ಪ್ರಭೇದತಃ, ದ್ರವ್ಯಗಳಲ್ಲಿ ದ್ರವ್ಯಾಕಾರವಾಗಿ ದ್ರವ್ಯನಾಮಕನಾಗಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಪ್ರತಿಯೊಂದು ದ್ರವ್ಯವನ್ನು ಪ್ರತ್ಯೇಕವಾಗಿ ಚಿಂತನೆ ಮಾಡಲು ಆಗದವರಿಗೆ ಇದೊಂದು ಸಾಮೂಹಿಕವಾಗಿರತಕ್ಕಂತಹ ಚಿಂತನೆಯನ್ನು ವಿಷ್ಣುತೀರ್ಥರು ತಿಳಿಸ್ತಾ ಇದ್ದಾರೆ. ಪ್ರತಿಯೊಂದು ಪದಾರ್ಥಗಳಲ್ಲಿ ಸನ್ನಿಹಿತನಾದ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಆದರೆ ಆ ರೀತಿಯಾದ ಪ್ರತ್ಯೇಕವಾದ ಚಿಂತನೆಯನ್ನು ಮಾಡಲು ನಮಗೆಲ್ಲರಿಗೆ ಸಾಧ್ಯವಾಗೋದಿಲ್ಲ ಅನ್ನೋದಕ್ಕಾಗಿ ಒಟ್ಟಾರೆ ದ್ರವ್ಯಗಳಲ್ಲಿ ತತ್ತ ದ್ರವ್ಯಾಕಾರನಾಗಿ ದ್ರವ್ಯನಾಮಕನಾಗಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಕ್ರಿಯೆಗಳಲ್ಲಿ ಕ್ರಿಯಾಕಾರವಾಗಿ ಕ್ರಿಯಾನಾಮಕನಾಗಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಗುಣದಲ್ಲಿ ಗುಣಾಕಾರನಾಗಿ ಗುಣನಾಮಕನಾಗಿ ಭಗವಂತ ನೀನು ಸನ್ನಿಹಿತನಾಗಿದ್ದಿ. ಈ ತರಹದ ನಿನ್ನ ಚಿಂತನೆಯನ್ನು ಆಯಾ ಪದಾರ್ಥಗಳಲ್ಲಿ ದ್ರವ್ಯ ಗುಣ ಕರ್ಮಗಳಲ್ಲಿ ದ್ರವ್ಯ ಗುಣ ಕರ್ಮನಾಮಕನಾಗಿ ದ್ರವ್ಯಾಕಾರ ಗುಣಾಕಾರ ಕ್ರಿಯಾಕಾರನಾಗಿ ಸನ್ನಿಹಿತನಾದ ನಿನ್ನ ಚಿಂತನೆಯನ್ನು ನಾನು ಮಾಡ್ತೇನೆ ಅಂತ ರೀತಿಯಾಗಿ ಹೇಳಿ ಬಿಂಬರೂಪಿಯಾದ ಪರಮಾತ್ಮ ನಮ್ಮಲ್ಲಿ ಹೇಗೆ ಸಂಸ್ಥಿತನಾಗಿದ್ದಾನೆ ಇದ್ದಾನೆ ಅಂತನ್ನೋ ವಿಚಾರವನ್ನು ಮುಂದೆ ತಿಳಿಸ್ತಾರೆ. ಆಸ್ಯೇ ಆಸ್ಯಂ ಇತಿ ಕ್ರಮಾತ್, ಆಸ್ಯೇ ಆಸ್ಯಂ ಇತಿ ಕ್ರಮಾತ್, ಅರ್ಥಾತ್ ನನ್ನ ಮುಖದಲ್ಲಿ ಭಗವಂತನ ಮುಖ, ನನ್ನ ಕಣ್ಣಿನಲ್ಲಿ ಭಗವಂತನ ಕಣ್ಣು, ನನ್ನ ಘ್ರಾಣೇಂದ್ರಿಯದಲ್ಲಿ ಭಗವಂತನ ಘ್ರಾಣ, ನನ್ನ ನಾಲಿಗೆಯಲ್ಲಿ ದೇವರ ನಾಲಿಗೆ, ನನ್ನ ಕೈಕಾಲುಗಳಲ್ಲಿ ಭಗವಂತನ ಕೈಕಾಲುಗಳು ಇವೆ ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಬಿಂಬರೂಪಿಯಾದ ಪರಮಾತ್ಮ ನಮ್ಮಲ್ಲಿ ಹೇಗೆ ಇದ್ದಾನೆ ಅಂತ ಅಂದರೆ ನಮ್ಮ ಮುಖದಲ್ಲಿ ದೇವರ ಮುಖ, ಆ ಮುಖದಲ್ಲಿಯೂ ಸಹ ನಮ್ಮ ಕೇಶಗಳಲ್ಲಿ ದೇವರ ಕೇಶ, ನಮ್ಮ ಕಣ್ಣಿನಲ್ಲಿ ಭಗವಂತನ ಕಣ್ಣು, ನಮ್ಮ ಘ್ರಾಣದಲ್ಲಿ ಭಗವಂತನ ಘ್ರಾಣ, ನಮ್ಮ ತುಟಿಗಳಲ್ಲಿ, ನಮ್ಮ ನಾಲಿಗೆಯಲ್ಲಿ, ನಮ್ಮ ಹಲ್ಲುಗಳಲ್ಲಿ, ನಮ್ಮ ಕಿವಿಗಳಲ್ಲಿ, ನಮ್ಮ ಕತ್ತಿನಲ್ಲಿ, ನಮ್ಮ ಎದೆಯಲ್ಲಿ, ನಮ್ಮ ಉದರದಲ್ಲಿ, ನಮ್ಮ ಕಾಲುಗಳಲ್ಲಿ, ನಮ್ಮ ಕೈಗಳಲ್ಲಿ ಭಗವಂತ ಅದೇ ರೀತಿಯಾಗಿ ಸನ್ನಿಹಿತನಾಗಿದ್ದಾನೆ ಬಿಂಬರೂಪಿಯಾದವನು ಅಂತ
ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಅನಾದಿ ಕಾಲದಿಂದ ಅನಂತ ಕಾಲದ ತನಕ ಜೀವರಲ್ಲಿ ನೀನು ಸನ್ನಿಹಿತನಾಗಿ ಆ ಜೀವರಿಗೆ ನಿಯಾಮಕನಾಗಿ ನೀನಿದ್ದಿ ಪರಮಾತ್ಮ ಅಂತ ಹೇಳಿ ಬಿಂಬರೂಪಿಯಾದ ಪರಮಾತ್ಮನ ಸ್ಮರಣೆಯನ್ನ ಮಾಡಿಕೊಳ್ತಾರೆ. ಆಸ್ಯೇ ಆಸ್ಯಮಿತಿ ಕ್ರಮಾತ್ ಏತದೇವಚ ಸರ್ವಜೀವಗತಂತು ಅನಾದಿತ ಏವಹಿ. ಈ ಆಸ್ಯೇ ಆಸ್ಯಂ ಎಂಬ ಕ್ರಮದಲ್ಲಿ, ಮುಖದಲ್ಲಿ ಮುಖ ಇತ್ಯಾದಿ ಕ್ರಮದಲ್ಲಿ ಪರಮಾತ್ಮನ ಯಾವ ಬಿಂಬರೂಪ ಇದೆಯೋ ಆ ಬಿಂಬರೂಪ ಅನಾದಿ ಕಾಲದಿಂದ ಎಲ್ಲ ಜೀವರಲ್ಲಿಯೂ ಕೂಡ ಸನ್ನಿಹಿತವಾಗಿದೆ ಅಂತನ್ನೋದನ್ನ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಅಂತಹ ಬಿಂಬರೂಪಿಯಾದ ಪರಮಾತ್ಮನಿಗೆ ನಾವು ಯಾವ ವಿಧವಾದ ಕರ್ಮಗಳ ಸಮರ್ಪಣೆಯನ್ನು ಮಾಡಬೇಕು ಅಂತನ್ನೋದನ್ನ ಮುಂದೆ ತಿಳಿಸ್ತಾರೆ. ಪ್ರಾತರುತ್ಥಿತ ಏವ ಸಂತತ ಮಾತನೋಮಿ ಸುಭಾಷಿತಂ ತದ್ವಿರುದ್ಧ ಮಥಾಪಿ ತೇಸ್ತುನು ಬಂದಿಗೀತಂ ಇತಿ ಪ್ರಭೋ ಅಂತ ಹೇಳ್ತಾರೆ. ನಾನು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮತ್ತೆ ಮಲಗುವ ತನಕ ನನ್ನ ಬಾಯಿ ಸುಮ್ಮನೆ ಇರೋದೇ ಇಲ್ಲ. ಏನಾದರೂ ಒಂದು ತಿಂತಾನೇ ಇರ್ತದೆ. ತಿನ್ನುವ ಪ್ರಸಂಗ ಇಲ್ಲದೇ ಇದ್ದಾಗ ಏನೋ ಒಂದು ಮಾತನ್ನು ಆಡ್ತಾನೇ ಇರ್ತದೆ. ನನ್ನ ವಾಗೀಂದ್ರಿಯಕ್ಕೆ, ನನ್ನ ಬಾಯಿಗೆ ಸುಮ್ಮನೆ ಕೂಡುವುದು ಗೊತ್ತೇ ಇಲ್ಲ. ಹೀಗಾಗಿ ನನ್ನ ಮಾತು ಸುಭಾಷಿತಗಳನ್ನು ಆಡ್ತದೆ, ಒಳ್ಳೊಳ್ಳೆ ಮಾತುಗಳನ್ನು ನನ್ನ ಬಾಯಿ ಆಡ್ತದೆ ಇಲ್ಲ ಅಂತ ಅಲ್ಲ. ನೋಡ್ರಿ, ನಾವು ದೇವರ ಮುಂದೆ ಹೇಳಬೇಕಾದರೆ ಇಂಥ ಒಂದು ಮಾತನ್ನು ಹೇಳಬೇಕಲ್ಲ. ಯಾವಾಗ ನಮಗೆ ಹೇಳಲಿಕ್ಕೆ ಸಾಧ್ಯವಾಗ್ತದೆ? ಒಳ್ಳೊಳ್ಳೆ ಮಾತುಗಳನ್ನು ನಾವು ಆಡಿದಾಗ ಆವಾಗ ದೇವರ ಮುಂದೆ ನಮಗೆ ಹೇಳಲಿಕ್ಕೆ ಆಗ್ತದೆ, ಭಗವಂತ ನಾನು ಸುಭಾಷಿತಗಳನ್ನು ಆಡಿದ್ದೇನೆ, ಒಳ್ಳೆ ಮಾತುಗಳನ್ನು ಆಡಿದ್ದೇನೆ, ಅದು ನಿನಗೆ ಸಮರ್ಪಿತ ಅಂತ ಸಮರ್ಪಣೆ ಮಾಡಬೇಕು. ಒಳ್ಳೆ ಮಾತುಗಳನ್ನೇ ನಾನು ಆಡದೇ ಇದ್ದರೆ, ದೇವರ ಗುಣಗಳನ್ನೇ ನನ್ನ ನಾಲಿಗೆಯಿಂದ ನಾನು ನುಡಿಯದಿದ್ದಾಗ ಸುಭಾಷಿತ ಇದು ನಿನ್ನದು ಅಂತ ಹೇಳಿ ದೇವರಿಗೆ ಹೇಗೆ ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯವಿದೆ ಅನ್ನೋದಕ್ಕಾಗಿ ಪ್ರತಿನಿತ್ಯ ದೇವರಿಗೆ ಸಮರ್ಪಣೆ ಮಾಡೋದಕ್ಕಾಗಿಯಾದರೂ ನಾವು ಸುಭಾಷಿತವನ್ನು, ಯಾವುದು ಸುಭಾಷಿತ? ದೇವರ ಗುಣಗಳನ್ನು ನಾಲಿಗೆಯಿಂದ ನುಡಿಯುವುದೇ ಸುಭಾಷಿತ. ಗುರುವಂತರ್ಯಾಮಿಯಾದ ಪರಮಾತ್ಮ ಗುರುಗಳ ಸ್ತೋತ್ರ ಮಾಡುವಾಗ ಅದು ಕೇವಲ ಗುರುಗಳ ಸ್ತೋತ್ರವಲ್ಲ, ಅಂತರ್ಯಾಮಿಯಾದ ಪರಮಾತ್ಮನ ಸ್ತೋತ್ರವೂ ಹೌದು ಎಂಬ ವಿಧದಲ್ಲಿ ನಾವು ಗುರುಗಳ ಸ್ತೋತ್ರ ಮಾಡಿದಾಗ ದೇವರ ಮುಂದೆ ಮಲಗುವಾಗ ನಾವು ದೇವರಿಗೆ ಒಂದು ಭರವಸೆಯನ್ನು ಕೊಡಲಿಕ್ಕೆ ಆಗ್ತದೆ. ಭಗವಂತ, ಸಾಧನ ಶರೀರವನ್ನು ನೀನು ಕೊಟ್ಟಿದ್ದಿ, ನಿನ್ನ ಸ್ತೋತ್ರವನ್ನು ಮಾಡಿಸಿಕೊಳ್ಳೋದಕ್ಕಾಗಿ ನನಗೆ ನಾಲಿಗೆಯನ್ನು ಕೊಟ್ಟಿದ್ದಿ, ನಾಲಿಗೆ ಕೊಟ್ಟಿದ್ದಕ್ಕಾಗಿ ನಾನು ಇವತ್ತು ಸುಭಾಷಿತಗಳನ್ನು ಅರ್ಥಾತ್ ನಿನ್ನ ಗಾನವನ್ನು ನನ್ನ ನಾಲಿಗೆಯಿಂದ ಮಾಡಿದ್ದೇನೆ, ಆ ಸುಭಾಷಿತ ನಿನಗೆ ಸಮರ್ಪಣ ಅಂತ ಹೇಳಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಪ್ರಾತರುತ್ಥಿತ ಏವ ಸಂತತ ಮಾತನೋಮಿ ಸುಭಾಷಿತಂ. ವಿಷ್ಣುತೀರ್ಥರು ನೋಡಿ ಎಂಥ ಸುಂದರವಾದ ತಮ್ಮ ಅನುಭವವನ್ನು ತಿಳಿಸ್ತಾ ಇದ್ದಾರೆ. ಬೆಳಗಿನಿಂದ ಸಂತತಂ, ಯಾವಾಗಲೂ ನಾನು ಸುಭಾಷಿತಗಳನ್ನು ಹೇಳ್ತಾನೇ ಇರ್ತೇನೆ, ನಿನ್ನ ಗುಣವನ್ನು ಗಾನ ಮಾಡ್ತಾನೇ ಇರ್ತೇನೆ ನನ್ನ ನಾಲಿಗೆಯಿಂದ. ಅವರ ಸಾಮರ್ಥ್ಯವನ್ನು ಹೇಳ್ತಾರೆ, ನಮಗೆ ಯಾವಾಗಲೋ ಒಂದು ಹೊತ್ತು ಮಾತ್ರ ದೇವರ ಗುಣಗಾನವನ್ನು ನಾವು ಮಾಡ್ತೇವೆ. ಆದರೆ ವಿಷ್ಣುತೀರ್ಥರು ಮಾತ್ರ ಯಾವಾಗೋ ಒಂದು ಬಾರಿ ದೇವರ ಗುಣಗಾನವನ್ನು ಮಾಡಿ ಮುಗಿಸುವವರಲ್ಲ. ಈ ಪದ್ಯದಲ್ಲಿ ಹೇಳಿಕೊಳ್ತಾ ಇದ್ದಾರೆ, ನಾನು ಗುರುಗಳ ಸಂಪರ್ಕವನ್ನು ಪಡೆದು, ಗುರುಗಳಿಂದ ಉಪದೇಶ ಪಡೆದು, ನಾನಾ ತರಹದ ಭಕ್ತರ ಸಂಪರ್ಕದಲ್ಲಿ ನಾನಿದ್ದದ್ದರಿಂದಾಗಿ ಬೆಳಗಿನಿಂದ ನಾನು ಎದ್ದಾಗಿನಿಂದ ಸಂತತಂ ಸುಭಾಷಿತಂ ಆತನೋಮಿ. ಅವರ ಶಬ್ದಗಳನ್ನು ನೋಡಿದರೆ ಯಾವ ತರಹದ ಚಿಂತನೆಯನ್ನು ಅವರು ಮಾಡ್ತಾ ಇದ್ರು, ಯಾವ ತರಹದ ಸ್ತುತಿಯನ್ನು, ಆ ಸ್ತುತಿಯ ನೈರಂತರ್ಯ ಅವರಲ್ಲಿ ಹೇಗೆ ಇತ್ತು ಅಂತ ನಮಗೆ ಕಲ್ಪನೆಗೆ ಬರ್ತದೆ. ಬೇರೆ ಯಾರೋ ಹೇಳಿದರೆ ಕಲ್ಪನೆ ಅಂತ ಅನ್ನಬಹುದು, ಆದರೆ ಸ್ವಯಂ ವಿಷ್ಣು ತೀರ್ಥರು ತಮ್ಮ ದಿನಚರಿಯನ್ನು ಹೇಳ್ತಾ ಇದ್ದಾರೆ. ಬೆಳಗ್ಗೆ ಎದ್ದಾಗಿನಿಂದ ನಾನು ಮಾಡೋದೇನು ಅಂತಂದರೆ ಒಂದೇ ಒಂದು ಕೆಲಸ, ಅದು ಯಾವುದು ಅಂತಂದರೆ ಸಂತತಂ ಸುಭಾಷಿತಂ ಆತನೋಮಿ. ಒಳ್ಳೆ ಮಾತುಗಳನ್ನೇ ಯಾವಾಗಲೂ ಎದ್ದಾಗಿನಿಂದ ನಾನು ಆಡ್ತೇನೆ ಅಂತ ಹೇಳಿ ತಮ್ಮ ಭವ್ಯವಾದ ದಿನಚರಿಯನ್ನು ವಿಷ್ಣುತೀರ್ಥರು ಇಲ್ಲಿ ಹೇಳಿಕೊಳ್ತಾ ಇದ್ದಾರೆ. ಅಂಥ ಭವ್ಯವಾದ ದಿನಚರಿಯನ್ನು ನಮಗೆ ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ. ವಿಷ್ಣುತೀರ್ಥರಂಥ ಯೋಗ್ಯತೆ ಸಾಮರ್ಥ್ಯ ಸರ್ವಥಾ ಸರ್ವಥಾ ನಮಗೆ ಇಲ್ಲ. ಆದರೆ ಸ್ವಲ್ಪವಾದರೂ ಸುಭಾಷಿತವನ್ನು ನಾವು ಮಾತನಾಡಬೇಕಲ್ಲ, ಒಳ್ಳೆ ಮಾತುಗಳನ್ನು ಆಡಬೇಕಲ್ಲ, ನಾಲಿಗೆಯಿಂದ ಒಳಿತನ್ನು ನುಡಿಯಬೇಕಲ್ಲ, ದೇವರ ಗುಣವನ್ನು ನಾಲಿಗೆಯಿಂದ ಗಾನ ಮಾಡಬೇಕಲ್ಲ,
ಗಾನ ಮಾಡಿ ರಾತ್ರಿ ಮಲಗುವಾಗ ಸಂತತ ಬೇಡ, ಕ್ವಚಿತ್ ಒಂದು ಬಾರಿಯಾದರೂ ನಾನು ಸುಭಾಷಿತವನ್ನು ಅಂದಿದ್ದೇನೆ ಅಂತಾದರೂ ದೇವರ ಮುಂದೆ ಹೇಳಿಕೊಳ್ಳಬೇಕಲ್ಲ. ದೇವರ ಮುಂದೆ ಹೇಳಿಕೊಳ್ಳೋದಕ್ಕಾಗಿ ದೇವರ ಗುಣಗಾನವನ್ನು ಈ ನಾಲಿಗೆಯಿಂದ ನಾವು ಮಾಡಲೇಬೇಕು. ಆ ಸಂದೇಶವನ್ನು ವಿಷ್ಣುತೀರ್ಥರು ನಮಗೆ ಕೊಡ್ತಾ ಇದ್ದಾರೆ. ತಮ್ಮ ದಿನಚರಿಯನ್ನು ಕೂಡ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಪ್ರಾತರುತ್ಥಿತ ಏವ, ಎದ್ದ ಕೂಡ್ಲೇನೆ, ಏವ ಅಂತ ಅಂತಾರೆ, ನನಗೆ ಮತ್ತೊಂದು ಕೆಲಸ ಇಲ್ಲ, ಎದ್ದ ಮೇಲೆ ಮಾಡಬೇಕಾದ ಬೇರೊಂದು ಕೆಲಸ ನಮಗೆ ಇಲ್ಲ, ನಮಗೆ ಎದ್ದ ಕೂಡಲೇ ಮಾಡಲು ನೂರೊಂದು ಕೆಲಸಗಳಿವೆ, ನೂರೊಂದು ನೆನಪುಗಳು ನಮ್ಮನ್ನು ಕಾಡ್ತವೆ, ನೂರೊಂದು ವಿಷಯಗಳು ನಮ್ಮನ್ನು ಸುತ್ತಮುತ್ತ ಆವರಿಸಿ ನಿಲ್ತವೆ. ನನ್ನನ್ನು ಸ್ವೀಕಾರ ಮಾಡು, ನನ್ನನ್ನು ಸ್ವೀಕಾರ ಮಾಡು, ನನ್ನನ್ನು ಅನುಭವಿಸು ಅಂತ ಹೇಳಿ ನೂರಾರು ಸಾವಿರಾರು ವಿಷಯಗಳು ನಮ್ಮ ಸುತ್ತಮುತ್ತ ನಿಂತು ನಮ್ಮನ್ನು ಮೋಹಕ್ಕೆ ಒಳಗಾಗ್ತವೆ, ನಮ್ಮನ್ನು ಪ್ರಲೋಭನೆಗೆ ಒಳಗಾಗುವಂತೆ ಮಾಡ್ತವೆ. ಆದರೆ ವಿಷ್ಣು ತೀರ್ಥರಿಗೆ ಯಾವುದೇ ರೀತಿಯಾದ ಪ್ರಲೋಭನೆಗಳಿಲ್ಲ, ಯಾವುದೇ ರೀತಿಯಾದ ವಿಷಯಗಳ ಲೋಭ ಅವರಿಗೆ ಇಲ್ಲ ಅನ್ನೋದಕ್ಕಾಗಿ ಆ ಮಾತನ್ನು ಹೇಳ್ತಾರೆ. ಉತ್ಥಿತ ಏವ, ಹೇಳೋದೇ ತಡ, ಆ ಎದ್ದಾಗಿನಿಂದಲೇ ನಾನು ಸುಭಾಷಿತವನ್ನು ಪ್ರಾರಂಭ ಮಾಡ್ತೇನೆ ಅಂತ ಹೇಳ್ತಾರೆ. ಎದ್ದ ಕೂಡಲೇ ನಾವು ಭಗವಂತನ ಧ್ಯಾನವನ್ನು ಮಾಡ್ತಾ ಎದ್ದರೆ ಸಂಚಿಂತರೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಡ್ಯಂ ಅಂತ ಹೇಳಿ ಆ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಅಥವಾ ಆ ಧ್ಯಾನವನ್ನು ಕೇಳ್ತಾ ಆ ಸ್ತೋತ್ರವನ್ನು ಕೇಳ್ತಾ ನಾವು ಎದ್ದಾಗ ನಮ್ಮ ಇಡೀ ಜೀವನ, ನಮ್ಮ ಇಡೀ ದಿನ ಒಳ್ಳೆ ದಿನ ಸುದಿನವಾಗಿ ಹೋಗಿಬಿಡ್ತದೆ ಅನ್ನೋದಕ್ಕಾಗಿ ಮುಂದೆ ನಾವು ಏನು ಮಾಡ್ತೇವೆ ಮಾಡೋಣ. ಆದರೆ ಎದ್ದ ಕೂಡಲೇ ಮಾತ್ರ ನಮ್ಮ ನಾಲಿಗೆ ಒಳಿತನ್ನ ನುಡಿಯಬೇಕು, ಭಗವಂತನ ಸ್ತೋತ್ರವನ್ನು ನಮ್ಮ ನಾಲಿಗೆ ಮಾಡಬೇಕು. ಇಷ್ಟಾದರೂ ಮಾಡಿದರೆ ನಾವು ಸಾಧನೆಯ ಹಾದಿಯಲ್ಲಿ ಇದ್ದೇವೆ ಅಂತ ಅನ್ನಿಸ್ತದೆ. ಆದರೆ ಇದೇ ಸಾಧನೆಯನ್ನು ಪ್ರತಿನಿತ್ಯ ಹೆಚ್ಚು ಹೆಚ್ಚು ನಾವು ಅಭ್ಯಾಸವನ್ನು ಮಾಡಿಕೊಳ್ತಾ ಹೋಗಬೇಕು ಅಂತನ್ನೋ ವಿಷಯ ಮಾತ್ರ ಸರ್ವಥಾ ವಾಸ್ತವ. ಆದರೆ ವಿಷ್ಣುತೀರ್ಥರ ದಿನಚರಿಯನ್ನು ಅವರೇ ಹೇಳುವ ರೀತಿಯಲ್ಲಿ ನಾವು ಗಮನಿಸಿದಾಗ ರೋಮಾಂಚನವಾಗ್ತದೆ. ಅತ್ಯಂತ ಅದ್ಭುತವಾದ ಒಬ್ಬ ವ್ಯಕ್ತಿಯನ್ನು ನಾವು ಆ ವ್ಯಕ್ತಿಯ ಗುಣಗಾನವನ್ನು ವಿಷ್ಣುತೀರ್ಥರನ್ನು ಅವರ ಸೇವೆ ಮಾಡ್ತೇವೆ, ಅವರ ಸ್ತೋತ್ರವನ್ನು ನಾವಂತೇವೆ. ಅಂಥ ಮಹಾನುಭಾವರನ್ನು ಭಗವಂತ ನಮಗೆ ಕರುಣಿಸಿದ್ದಾನೆ ಅಂತನ್ನೋದನ್ನು ನೆನೆಸಿಕೊಂಡಾಗ ಮೈ ಪುಲಕವಾಗುವುದು ಸರ್ವಥ ಅಸಾಧ್ಯ ಏನಲ್ಲ. ಅಂಥ ಮಹಾನುಭಾವರನ್ನು ಮತ್ತೆ ಸತ್ಯವರತೀರ್ಥ ಶ್ರೀಪಾದಂಗಳವರು ನಮಗೆ ಕೊಟ್ಟಿದ್ದಾರೆ. ವಿಷ್ಣುತೀರ್ಥರು, ಸತ್ಯವರತೀರ್ಥರು, ಟೀಕಾಕೃತ್ಪಾದರು, ಶ್ರೀಮದಾಚಾರ್ಯರು, ವ್ಯಾಸರಾಜರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು, ರಘುತ್ತಮ ತೀರ್ಥರಿವರೇ ಮುಂತಾದ ಮಹಾನುಭಾವರೇನಿದ್ದಾರಲ್ಲ, ಆ ಮಹಾನುಭಾವರು ಕರುಣೆಯಿಂದ ನಮ್ಮನ್ನು ಉದ್ಧಾರ ಮಾಡೋದಕ್ಕಾಗಿ ಈ ತರಹದ ಅನೇಕ ವಿಧವಾಗಿರತಕ್ಕಂತಹ ಉಪದೇಶಗಳನ್ನು ನಮಗೆ ಮಾಡಿದ್ದಾರೆ. ಅವರ ದಿನಚರಿ ಏನು ಅಂತ ಅನ್ನೋದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರ ದಿನಚರಿಯ ಮಾದರಿಯನ್ನು ನಾವಿಟ್ಟುಕೊಂಡು ಅವರ ದಿನಚರಿಯನ್ನು ಆದರ್ಶವಾಗಿ ನಾವಿಟ್ಟುಕೊಂಡು ಅವರ ಆದರ್ಶಗಳಲ್ಲಿ ಒಂದಾದರೂ ಪ್ರಮಾಣುವಿನಷ್ಟಾದರೂ ಮತ್ತೆ ನಾವು ಪಾಲನೆ ಮಾಡಿದರೆ ನಿಜವಾಗಿ ನಮ್ಮ ಜೀವನ ಸಾರ್ಥಕವಾಗ್ತದೆ ಅಂತನೋ ಹಾಗೆ ಇಲ್ಲಿ ಹೇಳ್ತಾರೆ. ಪ್ರಾತರುತ್ಥಿತ ಏವ ಸಂತತ ಮಾತನೋಮಿ ಸುಭಾಷಿತಂ, ಯಾವಾಗಲೂ ನಾನು ದೇವರ ಸ್ತೋತ್ರವನ್ನು ಮಾಡ್ತಾ ಇರ್ತೇನೆ ಅಂತ ಹೇಳ್ತಾರೆ. ಆದರೆ ಆವಾಗ ಈವಾಗ ನನ್ನ ಪ್ರಬಲವಾದ ಪ್ರಾರಬ್ಧಕ್ಕೆ ವಶನಾಗಿ ಸುಭಾಷಿತಕ್ಕೆ ವಿರುದ್ಧವಾದ ಮಾತುಗಳನ್ನು ನಾನು ಆಡ್ತೇನೆ ಪರಮಾತ್ಮ ಅಂತ ವಿಷ್ಣುತೀರ್ಥರು ಹೇಳಿಕೊಳ್ಳೋದರಲ್ಲಿ ಯಾವುದೇ ರೀತಿಯಾದ ಸಂಕೋಚವನ್ನು ಮಾಡಿಕೊಳ್ಳೋದಿಲ್ಲ. ಆದರೆ ನಮ್ಮಂಥ ಮೂರ್ಖರು ದೇವರ ಮುಂದೆ ನಾವು ಮಾಡಿದ ಅನಾಚಾರಗಳನ್ನು ದೇವರ ಮುಂದೆ ಹೇಳಿಕೊಳ್ಳಿಕ್ಕೆ ಸಂಕೋಚ ಮಾಡಿಕೊಳ್ತೇವೆ. ಆದರೆ ವಿಷ್ಣುತೀರ್ಥರು ಸುಭಾಷಿತಕ್ಕೆ ವಿರುದ್ಧವಾಗಿ ಮಾತನಾಡ್ತಾರೆ ಅಂತ ಅಂದರೆ ಅತಿವಿರುದ್ಧವಾದ ಮಾತುಗಳನ್ನು ಆಡ್ತಾರೆ ಅಂತ ಸರ್ವಥಾ ಅಲ್ಲ. ತಾರತಮ್ಯಕ್ಕೆ ಅನುಗುಣವಾಗಿ ಅವರು ಏನು ಮಾಡಿದ್ದಾರೆ ಅಂತ ಸರ್ವಥಾ ನಮಗೆ ಗೊತ್ತಿಲ್ಲ. ಅವರಲ್ಲಿ ಆ ದೋಷವನ್ನು ಸರ್ವಥಾ ನಾವು ಚಿಂತನೆ ಮಾಡುವ ಯೋಗ್ಯತೆಯೂ ಇಲ್ಲ, ನಾವು ಸಮರ್ಥರೂ ಇಲ್ಲ. ಯಾವಾಗಲೂ ಸುಭಾಷಿತಗಳನ್ನು ಆಡಿ ಪರಮಾತ್ಮನ ಸ್ತೋತ್ರ ಮಾಡುವ ಆ ನಾಲಿಗೆಯಿಂದ ನಾನು ಒಂದೆರಡು ಏನೋ ಅಪಭ್ರಷ್ಟ ಮಾತುಗಳನ್ನಾಡಿದ್ದರೆ, ಲೌಕಿಕವಾದ ಮಾತುಗಳನ್ನಾಡಿದ್ದರೆ ವಿಷ್ಣುತೀರ್ಥರು ಹೇಳಿಕೊಡ್ತಾ ಇದ್ದಾರೆ. ಸರ್ವಥ ಆ ಚಿಂತನೆ ನಮಗೆ ಬೇಡ, ಅವರೇನು ಮಾಡಿದರು ಅಂತ ಅನ್ನೋದು ನಮಗೆ ಬೇಡ. ಆದರೆ ವಿಷ್ಣುತೀರ್ಥರು ಮಾಡಿದ್ದನ್ನು ಮಾತ್ರ ಭಗವಂತನ ಮುಂದೆ ಸಮರ್ಪಣೆ ಮಾಡಿಕೊಳ್ತಾ ಇದ್ದಾರೆ.
ಹಾಗಾದರೆ ನಾವು ಯಾವ ರೀತಿಯಾದ ಸಮರ್ಪಣೆಯನ್ನು ಭಗವಂತನ ಮುಂದೆ ಮಾಡಬೇಕು? ಯಾವಾಗಲೂ ಸುಭಾಷಿತವನ್ನಾಡ್ತೇನೆ ಅಂತ ಅವರಂತಾರೆ. ಆದರೆ ಆವಾಗ ಇವಾಗ ಯಾವಾಗೋ ಒಮ್ಮೆ ಪ್ರಬಲ ಪ್ರಾರಬ್ಧಕ್ಕೆ ಅನುಗುಣವಾಗಿ ಆ ಸುಭಾಷಿತಕ್ಕೆ ವಿರುದ್ಧವಾಗಿ ನಾನೇನಾದರೂ ನಡೆದುಕೊಂಡ್ರೆ ಪರಮಾತ್ಮ ನೀನು ಸರ್ವೋತ್ತಮನಲ್ವಾ, ಕರುಣಾಸಾಗರ ನೀನಲ್ವೇ ಅನ್ನೋದಕ್ಕಾಗಿ ನನ್ನನ್ನು ಕ್ಷಮೆ ಮಾಡು ಅಂತ ದೇವರಿಗೆ ಪ್ರಾರ್ಥನೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಲ್ವಾ? ಅದನ್ನು ವಿಷ್ಣು ತೀರ್ಥರು ಮಾಡಿ ನಮಗೆ ಮತ್ತೊಂದು ಆದರ್ಶವನ್ನು ಹಾಕಿಕೊಡ್ತಾರೆ. ಆದರೆ ನಮ್ಮ ಜೀವನವನ್ನು ನಾವು ನೋಡಿಕೊಂಡ್ರೆ ವಿಷ್ಣು ತೀರ್ಥರಿಗೆ ಪೂರ್ಣ ವಿರುದ್ಧವಾಗಿ ಇದ್ದಂತೆ ಇದೆ. ಅವರು ಹೇಳ್ತಾರೆ, ಪ್ರಾತರುತ್ಥಿತ ಏವ ಸಂತತ ಮಾತನೋಮಿ ಸುಭಾಷಿತಂ. ಆದರೆ ನಮ್ಮ ವ್ಯಾಪಾರ ಪೂರ್ಣ ವಿರುದ್ಧ, ಪ್ರಾತರುತ್ಥಿತ ಏವ ಸಂತತ ಮಾತನೋಮಿ ಕುಭಾಷಿತಂ. ನಾವು ದೇವರ ಮುಂದೆ ಹೇಳಿಕೊಳ್ಳಬೇಕಾದರೆ ಈ ರೀತಿಯಾಗಿ ಪರಮಾತ್ಮನ ಮುಂದೆ ನಾವು ಹೇಳಿಕೊಳ್ಳಬೇಕು, ಪರಮಾತ್ಮ ಬೆಳಿಗ್ಗೆ ಎದ್ದಾಗಿನಿಂದ ನಾನು ಕುಭಾಷಿತಗಳನ್ನೇ ನಾನು ಆಡ್ತೇನೆ, ನಿನ್ನ ಸ್ತೋತ್ರವನ್ನು ನನ್ನ ನಾಲಿಗೆಯಿಂದ ನಾನು ನುಡಿಯೋದಿಲ್ಲ, ಕೇವಲ ಲೌಕಿಕವಾದ ವಿಷಯಗಳನ್ನು ನುಡಿತೇನೆ. ಕೇವಲ ಲೌಕಿಕವಾದ ನುಡಿಗಳು ಬಂದರೂ ಪರವಾಗಿಲ್ಲ, ಆದರೆ ಅವಾಚ್ಯವಾದ ಶಬ್ದಗಳೇ ನನ್ನ ಬಾಯಿಯಿಂದ ನಿರಂತರವಾಗಿ ಬರುತ್ತದೆ ಪರಮಾತ್ಮ. ಆದರೂ ನೀನು ಕ್ಷಮಾಸಾಗರ ಅಲ್ಲ, ಕ್ಷಮಾಸಾಗರ ಅಲ್ವಾ ಅನ್ನೋದಕ್ಕಾಗಿ ಆವಾಗ ಇವಾಗ ನಾನಾಡಿದ ಸುಭಾಷಿತಗಳೇನಿದೆಯಲ್ಲ, ನನ್ನ ಪ್ರಬಲ ಪುಣ್ಯ ಪ್ರಾರಬ್ಧಕ್ಕೆ ಅನುಗುಣವಾಗಿ ನಾನು ಆವಾಗ ಇವಾಗ 1, 2, 3, 4, 5, 10 ಏನು ನಾನು ಸುಭಾಷಿತಗಳನ್ನು ನಾನು ಆಡ್ತೇನೆ, ಆ ಸುಭಾಷಿತಗಳು ಕೂಡ ನಿನಗೆ ಸಮರ್ಪಿತ ಅಂತ ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಪ್ರಬಲವಾದ ನನ್ನ ಪ್ರಾರಬ್ಧಕ್ಕೆ ವಶನಾಗಿ ಬೆಳಗಿನಿಂದ ರಾತ್ರಿಯ ತನಕ ಕುಭಾಷಿತಗಳನ್ನೇ ನಾನು ಆಡಿದ್ದೇನೆ, ಸುಭಾಷಿತಗಳನ್ನು ಆಡಿಲ್ಲ. ಆ ಕುಭಾಷಿತಗಳನ್ನು ಆಡಿಸುವ ಸ್ವತಂತ್ರ ನೀನು, ಆದರೆ ನನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿ ನಾನು ಆ ಪಾಪವನ್ನು ಮಾಡಿದ್ದೇನೆ. ಅವಶ್ಯವಾಗಿ ಆ ಪಾಪಕ್ಕೆ ಫಲವನ್ನು ನೀನು ಕೊಟ್ಟಿಂತಾದರೆ ಸಂತೋಷದಿಂದ ನಾನು ಆ ಫಲವನ್ನು ಅನುಭವಿಸ್ತೇನೆ. ಆದರೆ ಜೊತೆಗೆ ಸುಭಾಷಿತವನ್ನು ನಾನು ಅಂದಿದ್ದೀನಲ್ಲ, ನಿನ್ನ ಗುಣಗಾನವನ್ನು ನಾನು ಮಾಡಿದ್ದೀನಲ್ಲ, ನಾನು ಅಲ್ಪ, ನಾನು ದರಿದ್ರ, ನಾನು ಕ್ಷುದ್ರ, ನಾನು ಅತ್ಯಂತ ಪಾಪಿ ಅನ್ನೋದಕ್ಕಾಗಿ ನನ್ನಿಂದ ಅಷ್ಟೆಲ್ಲ ಕುಭಾಷಿತಗಳು ಬೆಳಗಿನಿಂದ ಘಟಿಸಿ ಹೋಗಿವೆ. ಪಾಪಿಯಾದರೂ ಕೂಡ ನಾನು ಪುಣ್ಯಾತ್ಮ. ಯಾಕೆಂದರೆ ಶ್ರೀಮದಾಚಾರ್ಯರ ಸತ್ಸಿದ್ಧಾಂತವನ್ನು ತಿಳಿಯುವ ಸುಯೋಗ ಸೌಭಾಗ್ಯ ಭಗವಂತ ನನಗೆ ಈ ಜನ್ಮದಲ್ಲಿ ನನಗೆ ಕರುಣಿಸಿದ್ದಿ ಅಂತ ಅನ್ನೋದಕ್ಕಾಗಿ ನಾನೇನು ಅಂಥ ತಾಮಸನಾದ ವ್ಯಕ್ತಿ ನಾನಲ್ಲ, ಅಥವಾ ರಾಜಸನೂ ನಾನಲ್ಲ. ಸಾತ್ವಿಕ ಹೌದು, ಆದರೆ ನಾನು ಅತಿಪಾಪಿ. ಸಾತ್ವಿಕನಾಗಿದ್ದರೂ ಕೂಡ ಅತ್ಯಂತ ಪಾಪಿಯಾಗಿದ್ದೇನೆ. ಕ್ವಾಹಮತ್ಯಂತ ದುರ್ಬುದ್ಧೆ, ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ದಾರೆ ನಮಗಾಗಿ. ಕ್ವಾಹಮತ್ಯಂತ ದುರ್ಬುದ್ಧೆ ಕೊನುಚಾತ್ಮ ಹಿತೇ ಕ್ಷಣಂ ಯದ್ಧಿತಂ ಮಮ ದೇವೇಶ ತದಾಜ್ಞಾಪಯ ಮಾಧವ ಅಂತ ಪ್ರಾರ್ಥನೆ ಮಾಡಿದಂತೆ, ಬೆಳಗಿನಿಂದ ರಾತ್ರಿಯ ತನಕ, ರಾತ್ರಿಯಿಂದ ಬೆಳಗಿನ ತನಕ ಕುಭಾಷಿತಗಳು, ಕುದರ್ಶನಗಳೇ ನನ್ನ ಜೀವನದಲ್ಲಿ ತುಂಬಿ ಹೋಗಿವೆ. ಆದರೆ ಆವಾಗ ಇವಾಗ ಸುಭಾಷಿತಗಳು ನನ್ನ ಜೀವನದಲ್ಲಿ, ನನ್ನ ದಿನದಲ್ಲಿ ಇದೆ. ಸುದರ್ಶನವು ನನ್ನ ಜೀವನದಲ್ಲಿ ಇದೆ. ನಿನ್ನ ಪ್ರತಿಮೆಯನ್ನು ನಾನು ನೋಡಿದ್ದೇನೆ. ನಿನ್ನ ಚಲಪ್ರತಿಮೆಯಾದ ಸ್ವಾಮಿಗಳ ಸಂದರ್ಶನವನ್ನು, ನಮ್ಮ ಗುರುಗಳ ಸಂದರ್ಶನವನ್ನು ನಾನು ಮಾಡಿಕೊಂಡಿದ್ದೇನೆ. ಬ್ರಾಹ್ಮಣರ ಸಂದರ್ಶನವನ್ನು, ವಿದ್ವಾಂಸರ ಸಂದರ್ಶನವನ್ನು ನಾನು ಮಾಡಿಕೊಂಡಿದ್ದೇನೆ. ಹೀಗೆ ಜಡವಾದ ನಿನ್ನ ಪ್ರತಿಮೆಗಳ ದರ್ಶನ, ಚೇತನ ಪ್ರತಿಮೆಗಳ ದರ್ಶನವನ್ನು ನಾನು ಮಾಡಿಕೊಂಡಿದ್ದೇನೆ ಅನ್ನೋದಕ್ಕಾಗಿ ನನ್ನನ್ನು ಉದ್ಧಾರ ಮಾಡು. ವಿಶೇಷವಾಗಿ ಸುಭಾಷಿತದಲ್ಲಿ ನಾನು ತೊಡಗುವಂತೆ, ಸುದರ್ಶನದಲ್ಲಿ ನಾನು ತೊಡಗುವಂತೆ ನನ್ನನ್ನು ಮಾಡು ಅಂತ ಹೇಳಿ ದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಆದರೆ ವಿಷ್ಣು ತೀರ್ಥರು ಪ್ರಾರ್ಥನೆ ಮಾಡ್ತಾರೆ, ಪ್ರಾತರುತ್ಥಿತ ಏವ ಸಂತತ ಮಾತನೋಮಿ ಸುಭಾಷಿತಂ ತದ್ವಿರುದ್ಧ ಮಥಾಪಿ. ಏನು ಮಾಡಿದ್ದೇನೆ ನನಗೆ ಗೊತ್ತಿಲ್ಲ, ವಿಷ್ಣು ತೀರ್ಥರಂತಾರೆ, ಅದಕ್ಕೆ ವಿರುದ್ಧವಾಗಿ ನಾನು ಯಾವುದಾದರೂ ಲೌಕಿಕವಾದ ಮಾತುಗಳನ್ನಾಡಿದ್ದರೆ, ನಿಷಿದ್ಧವಾದ ಅವಾಚ್ಯವಾದ ಶಬ್ದಗಳಂತೂ ಅವರ ಬಾಯಿಯಿಂದ ಬರಲು ಸಾಧ್ಯವಿಲ್ಲ. ಆದರೆ ಲೌಕಿಕವಾದ ಮಾತುಗಳನ್ನಾಡಿ ಯಾವುದೋ ಮಾತನ್ನು ನನಗೆ ಸಮರ್ಪಣೆ ಮಾಡದೇ ಇದ್ದರೆ, ಅಂಥ ಮಾತುಗಳು ಕೂಡ, ನಾನಾಡುವ ಮಾತುಗಳೆಲ್ಲವೂ ಕೂಡ ನಿನ್ನ ಬಂದಿಗೀತ ಅಂತ ನೀನು ಸ್ವೀಕಾರ ಮಾಡು ಪರಮಾತ್ಮ. ಬಂದಿ ಮಾಘದರು ಯಾವ ರೀತಿಯಾಗಿ ರಾಜನ ಸ್ತೋತ್ರವನ್ನು ಬೆಳಗ್ಗೆ ಎದ್ದಾಗಿನಿಂದ ನಿರಂತರವಾಗಿ ಅವರ ಹಿಂದೆ ಇದ್ದು ಇದ್ದು ಅವರು ಮಾಡುವ ಒಳ್ಳೆ ಕೆಲಸಗಳನ್ನು ಗಾನ ಮಾಡ್ತಾ ಇರ್ತಾರಲ್ಲ, ಹಾಗೆ ಪ್ರತಿಯೊಂದು ಸಂದರ್ಭದಲ್ಲಿ ನಾನು ಮಾತನಾಡ್ತೇನೆ, ನಿನ್ನ ಗುಣಗಾನವನ್ನು ಮಾಡ್ತೇನೆ. ಯಾಕೆ ಗೊತ್ತಾ? ನನ್ನ ಒಳಗೆ ನಿಂತು ನನ್ನಿಂದ ಮಾತಾಡಿಸಿದವನು ನೀನು ಅಂತ ನಿನ್ನ ಸ್ಮರಣೆಯನ್ನು ಮಾಡಿಕೊಳ್ತೇನೆ.
ಸುಭಾಷಿತಗಳನ್ನಾಡಿದಾಗ, ನಿನ್ನ ಸ್ತೋತ್ರವನ್ನು ಮಾಡಿದಾಗ, ನನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿ ನನ್ನೊಳಗೆ ನೀನು ನಿಂತು ನನ್ನಿಂದ ಒಳ್ಳೆ ಮಾತುಗಳನ್ನಾಡಿಸಿದ್ದಿ, ನಿನ್ನ ಸ್ತೋತ್ರವನ್ನು ನೀನು ಮಾಡಿಕೊಂಡಿದ್ದಿ ಭಗವಂತ, ಆ ಮಾತುಗಳು ನಿನಗೆ ಸಮರ್ಪಿತ ಅಂತ ಸಮರ್ಪಣೆ ಮಾಡ್ತೇನೆ. ಕೆಟ್ಟ ಮಾತುಗಳನ್ನು ನಾನಾಡಿದಾಗ ಭಗವಂತ ಪ್ರಬಲವಾದ ನನ್ನ ಪಾಪ ಪ್ರಾರಬ್ಧದಿಂದ ನನ್ನಿಂದ ಕೆಟ್ಟ ಮಾತುಗಳನ್ನಾಡಿಸಿದ್ದಿ, ಆ ಸ್ವಾತಂತ್ರ್ಯ ನಿನಗೆ ಇದೆ, ಆ ಪಾಪವನ್ನು ನಾನು ಅನುಭವಿಸ್ತೇನೆ, ಇನ್ನೊಂದು ಬಾರಿ ಅಂಥ ಪಾಪದಲ್ಲಿ ನನ್ನನ್ನು ತೊಡಗಿಸಬೇಡ, ಅಂಥ ಪ್ರಾರಬ್ಧವನ್ನು ಮುಂದಿನ ಜನ್ಮದಲ್ಲಿ ಆದರೂ ಅಂಥ ಪಾಪಕರ್ಮಗಳನ್ನು ಮಾಡುವಂಥ ಪ್ರಾರಬ್ಧವನ್ನು ಈ ಜನ್ಮದಲ್ಲಿ ಮಾಡಿಸಬೇಡ, ಪಾಪವನ್ನು ಈ ಜನ್ಮದಲ್ಲಿ ಮಾಡಿಸಬೇಡ ಭಗವಂತ ಅಂತ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ವತಂತ್ರ ಕರ್ತೃತ್ವದ ಅನುಸಂಧಾನವನ್ನು ಮಾಡ್ತಾ, ನಾನು ಮಾಡಿದ ಒಳಿತನ್ನು ನಿನ್ನ ಪೂಜಾ ರೂಪವಾಗಿ ನಿನಗೆ ಸಮರ್ಪಣೆ ಮಾಡ್ತೇನೆ, ನಾನು ಮಾಡಿದ ಪಾಪ ಏನಿದೆಯಲ್ಲ ಆ ಪಾಪದಲ್ಲಿ ನಿನ್ನ ಸ್ವತಂತ್ರ ಕರ್ತೃತ್ವವನ್ನು ಮಾತ್ರ ನಾನು ತಿಳಿದು ಪಾಪ ಮಾಡಿದ್ದು ನಾನು ಅಂತನ್ನೋ ಭಾವನೆಯನ್ನು ಅವಶ್ಯವಾಗಿ ನಾನು ಮಾಡಿಕೊಳ್ತೇನೆ, ನಿನ್ನ ಪೂಜಾ ರೂಪವಾಗಿ ನಾನೇನದನ್ನು ಸಮರ್ಪಣೆ ಮಾಡೋದಿಲ್ಲ, ನನ್ನ ಉದ್ಧಾರವನ್ನು ಮಾಡು, ನಾನಾಡುವ ಮಾತುಗಳೆಲ್ಲ ನಿನ್ನ ಸ್ತೋತ್ರ ಅಂತ ನೀನು ತಿಳಿದುಕೋ ಅಂತ ಹೇಳಿ ಬಹಳ ಅದ್ಭುತವಾದ ರೀತಿಯಲ್ಲಿ ಆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ತಾ ಸಂಬೋಧನೆ ಮಾಡ್ತಾರೆ, ಪ್ರಭೋ ನಿನಗೆ ಹೀಗೆ ಮಾಡುವ ಸಾಮರ್ಥ್ಯ ಇದೆ, ನನ್ನನ್ನು ಅನುಗ್ರಹಿಸುವ ಸಾಮರ್ಥ್ಯ ನಿನಗೆ ಅವಶ್ಯವಾಗಿ ಇದೆ, ನಾನಾಡಿದ ಮಾತುಗಳನ್ನು ಸ್ತೋತ್ರವನ್ನಾಗಿ ಭಾವಿಸುವ ಸಾಮರ್ಥ್ಯ ಯೋಗ್ಯತೆ ಅದು ನಿನಗೆ ಇದೆ ಅನ್ನೋದಕ್ಕಾಗಿ ನೀನು ಮಾಡು ಅಂತ ಹೇಳ್ತಾರೆ. ಯಾರು ಮಾಡಲಿಕ್ಕೆ ಸಾಧ್ಯ? ನಾನೇನೋ ಲೌಕಿಕವಾದ ಮಾತುಗಳನ್ನಾಡಿದರೆ ಅದನ್ನು ಸ್ತೋತ್ರ ಅಂತ ಯಾರಾದರೂ ತಿಳಿಯಲಿಕ್ಕೆ ಸಾಧ್ಯವಿದೆಯಾ? ಯಾರೋ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಅತಿಥಿ ಅಥವಾ ನಮ್ಮ ಬಂಧು ಬಳಗ ನಮ್ಮ ಮನೆಗೆ ಬಂದಿರ್ತಾರೆ. ಬಂಧು ಬಳಗ ನಮ್ಮ ಮನೆಗೆ ಬಂದಿದ್ದಾಗ ನೀವು ಆರೋಗ್ಯವಾಗಿದ್ದೀರಾ ಅಂತ ಅವರ ಯೋಗಕ್ಷೇಮವನ್ನು ನಾನು ವಿಚಾರಿಸ್ತೇನೆ, ಲೌಕಿಕವಾದ ವ್ಯವಹಾರವನ್ನು ಅವರ ಜೊತೆಗೆ ನಾನು ಮಾಡ್ತೇನೆ. ಯದ್ಯಪಿ ಇದು ಕೇವಲ ಲೌಕಿಕವಾದ ವ್ಯವಹಾರ ಅಲ್ಲ, ಯೋಗಕ್ಷೇಮವನ್ನು ವಿಚಾರ ಮಾಡೋದು ಧರ್ಮಶಾಸ್ತ್ರದಲ್ಲಿಯೂ ಹೇಳಿದ್ದಾರೆ ಅನ್ನೋದಕ್ಕಾಗಿ ಅದೊಂದು ಧರ್ಮ ಇಲ್ಲ ಅಂತ ಅಂದಿಲ್ಲ. ಆದರೆ ಇದನ್ನು ಲೌಕಿಕವಾದ ವ್ಯವಹಾರ ಅಂತ ಹೇಳಿ ನಾವು ಲೌಕಿಕವಾದ ಆ ವ್ಯವಹಾರವನ್ನು ಮಾಡ್ತೇವೆ. ಯೋಗಕ್ಷೇಮದಿಂದ ಇದ್ದೀರಾ ಅಂತ ಈ ರೀತಿಯಾಗಿ ಕೇಳ್ತೇವೆ. ಈ ವಚನ ಏನಿದೆಯಲ್ಲ ಅದನ್ನು ಅವರು ಸ್ತೋತ್ರ ಅಂತ ಭಾವಿಸ್ತಾರ? ಇವರು ನನ್ನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅಂತ ತಿಳಿತಾರಾ ಅವರು? ಇಲ್ಲ, ಕೇವಲ ನನ್ನ ಯೋಗಕ್ಷೇಮವನ್ನು ಮಾತ್ರ ವಿಚಾರಿಸಿದ, ಆದರೆ ನಾನು ಎಷ್ಟೆಲ್ಲ ಗುಣಗಳು ನನ್ನಲ್ಲಿ ಇವೆ, ಒಂದು ಗುಣವನ್ನು ಅವನು ಗುರುತಿಸಿಕೊಳ್ಳಿಲ್ಲ, ಒಂದು ಗುಣವನ್ನು ಯಾರ ಮುಂದೆಯೂ ಹೇಳಲಿಲ್ಲ ಅಂತ ಹೇಳಿ ಬಂದ ಬಂಧು ಅವನು ಬೇಸರಿಸಿಕೊಂಡು ಹೋಗ್ತಾನೆ. ಆದರೆ ದೇವರಿಗೆ ಎಂಥ ವಿಚಿತ್ರವಾದ ಶಕ್ತಿ ಇದೆ ನೋಡಿ. ನಾವು ಲೌಕಿಕವಾದ ವ್ಯವಹಾರವನ್ನು ಮಾಡಿದಾಗಲೂ ಕೂಡ, ಲೌಕಿಕ ವ್ಯವಹಾರಕ್ಕಾಗಿ ನಾವು ಮಾತನಾಡಿದಾಗಲೂ ಕೂಡ ಆ ಮಾತುಗಳನ್ನು ಸ್ತೋತ್ರವನ್ನಾಗಿ ಭಗವಂತ ಸ್ವೀಕಾರ ಮಾಡ್ತಾನಂತೆ ಅನ್ನೋದಕ್ಕಾಗಿ, ಪರಮಾತ್ಮನಿಗೆ ವಿಚಿತ್ರವಾದ ಅಂತಹ ಸಾಮರ್ಥ್ಯ ಇದೆ ಅಂತನ್ನೋದಕ್ಕಾಗಿ ಆಡುವ ಮಾತುಗಳೆಲ್ಲ ನಿನ್ನ ಸ್ತೋತ್ರ ಅಂತ ಭಗವಂತ ನೀನು ತಿಳಿದುಕೋ, ನನ್ನನ್ನು ಅನುಗ್ರಹ ಮಾಡು, ಆದಷ್ಟು ಲೌಕಿಕ ವ್ಯವಹಾರಗಳು ನನ್ನಿಂದ ಕಡಿಮೆಯಾಗುವಂತೆ ಮಾಡು ಅಂತ ಪರಮಾತ್ಮನಿಗೆ ಅವಶ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಂತ ವಿಷ್ಣುತೀರ್ಥರು ಈ ಪದ್ಯದಲ್ಲಿ ನಮಗೆ ತಿಳಿಸ್ತಾರೆ. ಮುಂದಿನ ಶ್ಲೋಕದಲ್ಲಿ ಮತ್ತಿಷ್ಟು ಅದ್ಭುತವಾಗಿರತಕ್ಕಂತಹ ಅನುಸಂಧಾನ ಚಿಂತನೆಯ ಪ್ರವಾಹವನ್ನು ನಮಗಾಗಿ ಒದಗಿಸಿಕೊಡ್ತಾರೆ. ಕ್ಷಾಲನಂ ಪದಯೋರ್ಮುಖಸ್ಯ ಚ ಪಾಣಿ ಪಲ್ಲವಯೋಶ್ಚ ಗಂಡೋಷಣಂ ಸತತಂ ತವಸ್ತ್ವಿತಿ ಮಾನ ಸಂಭ್ರಮತಾನ್ ಮುದಾ ಚಿತ್ರಭಾಷಿತಮತ್ರ ಕಿಂಚನ ಚೇದ್ಭವೇತ್ತದಪಿ ಪ್ರಭೋ ಗೀತವಾದ್ಯ ಪುರಸ್ಸರಂ ಯದಿ ತಚ್ಚತೆಸ್ತು ಮಹೀಪತೆ. ಬಹಳ ಸುಂದರವಾದ, ನಾವು ಮಾಡುವ ಕರ್ಮಗಳೆಲ್ಲ ಮತ್ತೆ ನಿನ್ನ ಪೂಜೆ ಅಂತ, ಬಿಂಬರೂಪಿಯಾದ ಪರಮಾತ್ಮನ ಪೂಜೆ ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ವಿಷ್ಣುತೀರ್ಥರು. ಚಿಂತನೆ ಮಾಡ್ತಾರೆ, ಮಾಡಿದ್ದಾರೆ, ಅದನ್ನು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಆದರೆ ನಮ್ಮ ಚಿಂತನೆಗೆ ಮಾತ್ರ ಅದು ನಿಲುಕೋದಿಲ್ಲ. ಯಾಕೆ? ನಮ್ಮ ಪುಣ್ಯ ಇಲ್ಲ, ನಮಗೆ ಸಾಮರ್ಥ್ಯ ಇಲ್ಲ ಅನ್ನೋದಕ್ಕಾಗಿ ಇಟ್ಕೋದಿಲ್ಲ, ಬೇಡ. ಆದರೆ ಎಲ್ಲ ಕೆಲಸಗಳನ್ನು ಮಾಡಿದ ಮೇಲೆ ನಮಗೆ ನೆನಪಾದಾಗಲೂ ಕೂಡ ಆ ಚಿಂತನೆಯನ್ನು ಮಾಡಬಹುದು, ಮಾಡಲು ಅವಕಾಶವಿದೆ. ಕರ್ಮವನ್ನು ಮಾಡುವಾಗಲೇ ಚಿಂತನೆ ಬರಬೇಕು ಅಂತ ಏನಿಲ್ಲ, ಕರ್ಮ ಮಾಡಿದ ಮೇಲೂ ನಮಗೆ ನೆನಪಾದಾಗ ಆ ನಾನು ಮಾಡಿದ ಆ ಎಲ್ಲ ಕರ್ಮಗಳು ಕೂಡ ಪರಮಾತ್ಮನ ಪೂಜೆ ಎಂಬ ಅನುಸಂಧಾನವನ್ನು ಅವಶ್ಯವಾಗಿ ಮಾಡಿಕೊಳ್ಳಬಹುದು.
ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಪ್ರಭೋ ಇವುಗಳನ್ನೆಲ್ಲವನ್ನೂ ಪೂಜೆಯನ್ನಾಗಿ ಸ್ವೀಕಾರ ಮಾಡುವ ಸಾಮರ್ಥ್ಯ ಪರಮಾತ್ಮ ನಿನಗೆ ಇದೆ ಅಂತ ಹೇಳ್ತಾರೆ. ನೋಡ್ರಿ, ನನ್ನ ಪಾದಗಳ ಪ್ರಕ್ಷಾಲನೆಯನ್ನು ನಾನು ಮಾಡಿಕೊಂಡಿದ್ದೇನೆ, ಯಾಕೆ ನನ್ನ ಪಾದಗಳು ಶುದ್ಧವಾಗಬೇಕು ಅಂತ. ಕೈಕಾಲನ್ನು ತೆಳೆದುಕೊಂಡಿದ್ದೇನೆ, ಮುಖವನ್ನು ತೆಳೆದುಕೊಂಡಿದ್ದೇನೆ. ನನ್ನ ಮುಖ, ನನ್ನ ಕೈಕಾಲುಗಳು, ಅವುಗಳನ್ನು ತೊಳೆದುಕೊಳ್ಳುವಾಗ ಅಂತರ್ಯಾಮಿಯಾದ ಬಿಂಬನಾದ ನಿನ್ನ ಪೂಜೆ, ನಿನ್ನ ಪಾದ ಪ್ರಕ್ಷಾಲನೆ, ನಿನ್ನ ಕೈಕಾಲುಗಳನ್ನು, ನಿನ್ನ ಮುಖವನ್ನು ನಾನು ತೊಳಿತಾ ಇದ್ದೇನೆ ಅಂತ ಚಿಂತನೆ ಮಾಡಿದರೆ, ಅದನ್ನು ದೇವರ ಪೂಜೆ ಅಂತ ಚಿಂತನೆ ಮಾಡಿದರೆ, ಅದನ್ನು ಪೂಜೆ ಅಂತ ದೇವರು ಸ್ವೀಕಾರ ಮಾಡ್ತಾರಂತೆ. ಎಷ್ಟು ಅಲ್ಪ ಸಂತೋಷಿ ಪರಮಾತ್ಮ ನೋಡಿ. ದೇವರನ್ನೇ ಎದುರುಗಡೆಗೆ ಕೂಡಿಸಿಕೊಂಡು ದೇವರ ಅರ್ಚನೆಯನ್ನು ಮಾಡಲಿಕ್ಕೆ ನಾವೇನಾದರೂ ದೇವತೆಗಳೇ, ನಾವೇನಾದರೂ ಋಷಿಮುನಿಗಳೇ, ನಾವು ವಿದುರನ ಅಲ್ಲ, ನಾವು ಶುಕ ಮಹರ್ಷಿಯೇ ಭಗವಂತನ ಸ್ತೋತ್ರ ಮಾಡಲಿಕ್ಕೆ. ದಾಸರ ಹೇಳ್ತಾರಲ್ಲ, ನಿನಗೆ ನೈವೇದ್ಯವನ್ನು ಕೊಡ್ತೇನೆ ಅಂತಂದರೆ ನಾನೇನು ವಿದುರನ, ನಿನ್ನನ್ನು ನಿರ್ದುಷ್ಟವಾಗಿ ಸ್ತೋತ್ರ ಮಾಡ್ತೇನೆ ಅಂತ ಅಂದರೆ ನಾನೇನು ವಿದುರನ ಅಲ್ಲ ಪರಮಾತ್ಮ, ನಾನೊಬ್ಬ ಕ್ಷುದ್ರ ಮನುಷ್ಯ, ಪಾಪಿಯಾದ ಮನುಷ್ಯ ನಾನು. ಹೀಗಾಗಿ ಪ್ರತ್ಯಕ್ಷವಾಗಿ ನನಗೆ ನಾನು ಯಾವುದನ್ನೂ ಸಮರ್ಪಣೆ ಮಾಡಲಿಕ್ಕೆ ನನ್ನ ಕಡೆಯಿಂದ ಆಗೋದಿಲ್ಲ. ಆ ಸಾಮರ್ಥ್ಯ, ಯೋಗ, ಸೌಭಾಗ್ಯ ನನ್ನದಲ್ಲ. ಆದರೆ ನನ್ನೊಳಗೆ ಬಿಂಬರೂಪಿಯಾಗಿ ನೀನಿದ್ದೀಯಲ್ಲ. ನಾನಂತೂ ಬೆಳಿಗ್ಗೆ ಎದ್ದ ಕೂಡಲೇ ಮುಖ ಪ್ರಕ್ಷಾಲನೆಯನ್ನು ಮಾಡಿಕೊಳ್ಳಬೇಕು, ಕೈಕಾಲುಗಳ ಪ್ರಕ್ಷಾಲನೆಯನ್ನು ಮಾಡಿಕೊಳ್ಳಲೇಬೇಕಲ್ವೇ. ನನ್ನ ಅಂಗಾಂಗಗಳ ಪ್ರಕ್ಷಾಲನೆಯನ್ನು ಮಾಡಿಕೊಳ್ಳುವಾಗ ಅಂತರ್ಯಾಮಿಯಾದ ನನ್ನ ಮುಖದಲ್ಲಿ ನಿನ್ನ ಮುಖ, ನನ್ನ ಪಾಣಿಗಳಲ್ಲಿ ನಿನ್ನ ಪಾಣಿಗಳು, ನನ್ನ ಕಾಲುಗಳಲ್ಲಿ ನಿನ್ನ ಕಾಲುಗಳು ಅಂತ ನೀನೇ ಹೇಳಿದ್ದೀಯಲ್ಲ ಪರಮಾತ್ಮ. ಹಾಗೆ ನಿನ್ನಲ್ಲಿ ನಾನಿದ್ದೇನೆ ಅಂತ ಹೇಳಿಕೊಂಡಿದ್ದೀಯಲ್ಲ. ಹಾಗಾದರೆ ನನ್ನ ಕಾಲು ತೊಳೆದುಕೊಳ್ಳುವಾಗ ಅದು ಕೇವಲ ನನ್ನ ಪಾದ ಪ್ರಕ್ಷಾಲನೆ ಅಂತ ನಾನು ಭಾವಿಸೋದಿಲ್ಲ. ಆ ಕಾಲಿನಲ್ಲಿರುವ ನಿನ್ನ ಪಾದ ಏನಿದೆಯಲ್ಲ, ಆ ಪಾದದ ಪ್ರಕ್ಷಾಲನೆ ಎಂಬ ಭಾವನೆಯಿಂದ ನಾನು ಪ್ರಕ್ಷಾಲನೆ ಮಾಡಿಕೊಳ್ತೇನೆ ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಈ ತರಹದ ಚಿಂತನೆ ನಮಗೆ ಬರಬೇಕಾದರೆ ಹಾಗಾದರೆ ವಿಹಿತವಾದ ಜಲ ಬೇಕು. ಅವಿಹಿತವಾದ ನಿಷಿದ್ಧವಾದ ಜಲದಿಂದ ಪಾದ ಪ್ರಕ್ಷಾಲನೆ ಅಲ್ಲ, ವಿಹಿತವಾದ ಜಲ ಬೇಕು. ಮೃತ್ತಿಕಾ ಶೌಚವನ್ನು ಮಾಡಿಕೊಳ್ಳುತ್ತೇವೆ, ಅದೂ ಕೂಡ ನನಗೆ ಅಲ್ಲ, ಅದೂ ಕೂಡ ನಿನ್ನ ಉಪಚಾರವಾಗಿ ನಾನು ಮಾಡ್ತಾ ಇದ್ದೇನೆ. ನೋಡ್ರಿ, ಈ ಎಲ್ಲ ಕರ್ಮಗಳು ಮುಗಿದ ಮೇಲೆ ನಮಗೆ ಚಿಂತನೆ ಬಂದರೂ ಸಾಕು. ಆದರೆ ವಿಷ್ಣು ತೀರ್ಥರಿಗೆ ಹಾಗಲ್ಲ. ಪ್ರತಿನಿತ್ಯ ಯಾವ ಕರ್ಮವನ್ನು ಅವರು ಮಾಡಿದರೂ ಸಹ ಆ ಕರ್ಮವನ್ನು ಮಾಡುವಾಗ ಈ ತರಹದ ಬಿಂಬರೂಪಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂತಹ, ಪೂಜೆ ಮಾಡುವಂತಹ ಚಿಂತನೆಯನ್ನು ವಿಷ್ಣು ತೀರ್ಥರು ಮಾಡಿದ್ದಾರೆ ಅನ್ನೋದಕ್ಕಾಗ ಆ ಮಾತನ್ನು ಹೇಳ್ತಾರೆ. ಹೇ ಪ್ರಭೋ, ಪದಯೋಹೋ ಮುಖಸ್ಯ ಚ ಪಾಣಿಪಲ್ಲವಯೋಹೋ ಕ್ಷಾಲನಂ. ಪಾದಗಳು, ಮುಖ, ಪಾಣಿ, ಕೈಗಳು, ಅವುಗಳ ಕ್ಷಾಲನ ಏನಿದೆಯಲ್ಲ ಅದು. ಮತ್ತೆ ಗಂಡೂಷಣಂ, ಬಾಯಿಯಲ್ಲಿ ನೀರು ಹಾಕಿಕೊಂಡು ನನ್ನ ಒಳಗಿನ ಬಾಯಿ ಶುದ್ಧವಾಗೋದಕ್ಕಾಗಿ ನಾನೇನು ಗಂಡೂಷವನ್ನು ಮಾಡ್ತೀನಲ್ಲ, ಆ ಗಂಡೂಷಣವು ಕೂಡ ಸತತಂತವಾಸ್ತು. ಸಾಮೂಹಿಕವಾದ ಚಿಂತನೆ. ಒಂದು ಸಲ ನಮಗೆ ನೆನಪಾದಾಗ ನಾನು ಹುಟ್ಟಿದಾಗಿನಿಂದ ಈಗಿನ ಅವಸ್ಥೆಯ ತನಕ, ಬರೀ ಈಗಿಷ್ಟೇ ಅಲ್ಲ, ನಾನು ಮೃತನಾಗುವ ತನಕ, ನಾನು ಸಾಯುವ ತನಕ ನಾನೇನು ಪಾದ ಪ್ರಕ್ಷಾಲನ, ಮುಖ ಪ್ರಕ್ಷಾಲನ, ಹಸ್ತ ಪ್ರಕ್ಷಾಲನವನ್ನು ಮಾಡಿಕೊಳ್ತೇನೆ, ನಾನು ಮಾಡುವ ಗಂಡೂಷಣ ಏನಿದೆಯಲ್ಲ ಇಡೀ ನನ್ನ ಜೀವನದಲ್ಲಿಷ್ಟೇ ಅಲ್ಲ, ನಾನು ಅನಾದಿಯಾದ ಕಾಲದಿಂದ, ಅನಾದಿ ಕಾಲದಿಂದ ಇನ್ನು ಮುಂದೆ ನಾನು ಮುಕ್ತನಾಗುವವರೆಗೆ ನಾನೇನು ಪಾದ, ಮುಖ, ಪಾಣಿ ಪ್ರಕ್ಷಾಲನೆ, ಗಂಡೂಷಣ ಮುಂತಾದವುಗಳನ್ನು ಮಾಡಿಕೊಳ್ತೀನಲ್ಲ, ಅದೆಲ್ಲವೂ ನಿನ್ನ ಪೂಜೆ ಅಂತ ನೆನಪಾದಾಗ ಭೂತ, ವರ್ತಮಾನ, ಭವಿಷ್ಯ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಒಂದು ಬಾರಿ ನೆನಪಿಸಿಕೊಂಡು ನಾವು ಸಮರ್ಪಣೆ ಮಾಡಿಬಿಟ್ರೆ ಭಗವಂತ ಅದಕ್ಕೂ ಪುಣ್ಯವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ನೋಡ್ರಿ, ದೇವರ ಮುಂದೆ ನಿಲ್ಲೋದಕ್ಕಾಗಿ, ದೇವರ ಮುಂದೆ ನಿಲ್ಲೋದಕ್ಕಾಗಿ ಎಷ್ಟು ಸಮಯಾವಕಾಶವನ್ನು ವಿಷ್ಣು ತೀರ್ಥರು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಕೇವಲ ವಿಷ್ಣು ತೀರ್ಥರು ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ. ಹಿಂದೆ ನಾನು ಹೇಳಿದಂತೆ ವಿಷ್ಣು ತೀರ್ಥರಾಗಲಿ, ವ್ಯಾಸರಾಜರು, ವಾದಿರಾಜರು, ರಘುತ್ತಮ ತೀರ್ಥರು, ರಾಘವೇಂದ್ರ ಸ್ವಾಮಿಗಳು, ಟೀಕಾಕೃತ್ಪಾದರು, ನಮ್ಮ ಸ್ವಾಮಿಗಳು, ನಮ್ಮ ಗುರುಗಳು, ಪರಮಪೂಜ್ಯರಾಗಿರತಕ್ಕಂತಹ ನಮ್ಮ ಗುರುಗಳು, ಪ್ರಾತಸ್ಮರಣೀಯರಾಗಿರತಕ್ಕಂತಹ ಸತ್ಯಪ್ರಮೋದ ತೀರ್ಥರು, ಹೀಗೆ ಒಬ್ಬರಲ್ಲ, ಸತ್ಯಾಭಿಜ್ಞೆ ತೀರ್ಥರು, ಸತ್ಯ ಧ್ಯಾನ ತೀರ್ಥರು, ಹೀಗೆ ಸತ್ಯಪ್ರಿಯ ತೀರ್ಥರು, ಸತ್ಯ ವಿಜಯ ತೀರ್ಥರು, ಸತ್ಯನಾಥರು, ಹೀಗೆ ಒಬ್ಬರಲ್ಲ ಇಬ್ಬರಲ್ಲ, ಟೀಕಾಕೃತ್ಪಾದರು, ಶ್ರೀಮದಾಚಾರ್ಯರು ಮುಂತಾದ ಮಹಾನುಭಾವರೆಲ್ಲ
ಯಾಕೆ ಇಷ್ಟೆಲ್ಲ ಗ್ರಂಥಗಳನ್ನು ಬರೆದಿದ್ದಾರೆ ಅಂತ ಅಂದರೆ, ಆ ಎಲ್ಲ ಗ್ರಂಥಗಳನ್ನು ಶ್ರವಣ ಮಾಡಿ, ಪುನಃ ಪುನಃ ಶ್ರವಣ ಮಾಡಿ, ಶ್ರವಣ ಮಾಡಿದ್ದನ್ನು ಮನನ ಮಾಡ್ತಾ ದೇವರ ಮುಂದೆ ಹೋದಾಗ ಶ್ರೀಮದಾಚಾರ್ಯರನ್ನು ಮೊದಲು ಮಾಡಿಕೊಂಡು ನಮ್ಮ ಗುರುಗಳ ತನಕ, ಪ್ರಾತಸ್ಮರಣೀಯರಾದ ಸತ್ಯ ಪ್ರಮೋದ ತೀರ್ಥರು, ನಮ್ಮ ಗುರುಗಳಾದ ಸತ್ಯಾತ್ಮ ತೀರ್ಥರ ತನಕ ನಮಗೆ ಭಗವಂತನ ಯಾವ ಯಾವ ಗುಣಗಳನ್ನು ಉಪದೇಶ ಮಾಡಿದ್ದಾರೆ, ಆ ಎಲ್ಲ ಗುಣಗಳನ್ನು ನಮ್ಮ ಪ್ರತ್ಯಕ್ಷ ಗುರುಗಳ ಮೂಲಕ ಶ್ರವಣ ಮಾಡಿ, ಆ ಈಗಂತೂ ಬೇಕಾದಷ್ಟು ಅನುಕೂಲಗಳಿವೆ. ಒಂದು ಬಾರಿ ಕೇಳಿದ್ದನ್ನು ನೂರು ಬಾರಿ ಕೇಳುವ ಅವಕಾಶ ನಮಗೆ ಈ ಕಾಲದಲ್ಲಿ, ಕಲಿಕಾಲದಲ್ಲಿ ಇದೆ. ಹಾಗೆ ಒಂದು ಬಾರಿ ಕೇಳಿದ್ದನ್ನು ಮತ್ತೆ 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 ಅವುಗಳನ್ನು ಶ್ರವಣ ಮಾಡಿ, ಅದರ ಮನನವನ್ನು ಮಾಡಿ, ದೇವರ ಮುಂದೆ ಹೋದಾಗ ಎಷ್ಟು ಹೊತ್ತು ನಾವು ನಿಲ್ತೇವೆ, ಎಷ್ಟು ಹೊತ್ತು ನಿಲ್ಲಿಕ್ಕಾಗ್ತದೆ ನಮಗೆ ಅಂತ ಸರ್ವಥಾ ನಾವು ಅಂದುಕೊಳ್ಳೋದು ಬೇಡ. ದೇವರ ಮುಂದೆ ನಾವು ಹೋದಾಗ ಒಂದು ನಿಮಿಷ, ಎರಡು ನಿಮಿಷ, ಐದು ನಿಮಿಷ, ಹತ್ತು ನಿಮಿಷ, ಹದಿನೈದು ನಿಮಿಷ, ಅರ್ಧ ಗಂಟೆ, ಒಂದು ಗಂಟೆ, ಅಷ್ಟು ನಮಗೆ ಸಾಧ್ಯವಿಲ್ಲ. ಆದರೆ ಮಹಾಸ್ವಾಮಿಗಳು ತಿರುಮಲದಲ್ಲಿ ಶ್ರೀನಿವಾಸನ ಮುಂದೆ ನಿಲ್ಲೋದನ್ನು ನೀವೆಲ್ಲರೂ ನೋಡ್ತೀರಿ. ಪ್ರತಿನಿತ್ಯ ಮೂಲ ರಾಮಚಂದ್ರ ದೇವರು, ಮೂಲ ಸೀತಾದೇವಿ, ದಿಗ್ವಿಜಯ ರಾಮಚಂದ್ರ ದೇವರು, ವ್ಯಾಸಮುಷ್ಟಿಗಳು, ಸಂಸ್ಥಾನದಲ್ಲಿರುವ, ಮಹಾಸಂಸ್ಥಾನದಲ್ಲಿರುವ 28 ಪ್ರತಿಮೆಗಳ ಪೂಜೆಯನ್ನು ಎಷ್ಟು ಹೊತ್ತು ತಲ್ಲೀನರಾಗಿ ಅವರು ಮಾಡ್ತಾರೆ. ಬರೀ ಪೂಜೆ ಮಾಡುವಾಗ ಮಾತ್ರ ಅಲ್ಲ, ಪಾಠ ಹೇಳುವಾಗ, ಬೇರೆ ಬೇರೆ ಕರ್ಮಗಳನ್ನು ಮಾಡುವಾಗ ದೇವರ ಚಿಂತನೆಯನ್ನು ಎಷ್ಟು ಅದ್ಭುತವಾದ ರೀತಿಯಲ್ಲಿ ಮಾಡ್ತಾರೆ ಅವರು. ಅವರನ್ನು ಗಮನಿಸಿದಾಗ ನಾವು ಅಭ್ಯಾಸವನ್ನು ಮಾಡಿಕೊಳ್ಬೇಕು. ನಾವು ಹತ್ತು ಕ್ಷಣ ದೇವರ ಮುಂದೆ ನಿಲ್ತೇವೆ ಅಂತಾದರೆ, ಒಂದು ನಿಮಿಷ ದೇವರ ಮುಂದೆ ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ನಿಲ್ಲುವಷ್ಟು ಸಾಮರ್ಥ್ಯ ನಮ್ಮಲ್ಲಿ ಬರುವಂತೆ ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಆಯಿತು, ದೇವರ ಮುಂದೆ ದೇವರ ಗುಣಗಾನವನ್ನು ಮಾಡ್ತಾ ಒಂದು ನಿಮಿಷ ನನಗೆ ನಿಲ್ಲಿಕ್ಕೆ ಸಾಧ್ಯವಾಗಿದೆ, ಮತ್ತೆ ಹೆಚ್ಚು ನಿಲ್ಲುವ ಸಾಮರ್ಥ್ಯವನ್ನು ನಾವು ತಂದುಕೊಳ್ಳಬೇಕು. ಈ ರೀತಿಯಾಗಿ ನಮ್ಮ ಸಾಮರ್ಥ್ಯವನ್ನು ದೇವರ ಮುಂದೆ ಕೇವಲ ನಿಲ್ಲುವ ಸಾಮರ್ಥ್ಯ ಅಲ್ಲ, ಭಗವಂತನ ಗುಣಗಾನವನ್ನು ಮಾಡ್ತಾ ದೇವರ ಮುಂದೆ ನಿಲ್ಲುವ ಸಾಮರ್ಥ್ಯವನ್ನು ನಾವು ಬೆಳೆಸಿಕೊಳ್ಳಬೇಕು. ಅದಕ್ಕೆ ಎಂಥ ಆಹಾರವನ್ನು ವಿಷ್ಣು ತೀರ್ಥರಂತಹ ಮಹಾನುಭಾವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ತಿರುಮಲೆಗೆ ಹೋದಾಗ ಈ ತರಹದ ಚಿಂತನೆಯನ್ನು ಮಾಡಬಹುದಲ್ಲ. ಶ್ರೀನಿವಾಸ ಕುಲದೈವ, ನಾನು ಮಾಡಿದ ಈ ಜನ್ಮದಲ್ಲಿ ಅಲ್ಲ, ಅನಾದಿ ಕಾಲದಿಂದ ಜನ್ಮ ಜನ್ಮಾಂತರಗಳಲ್ಲಿ ನಾನು ಮಾಡಿದ ಪಾದ ಮುಖ ಪಾಣಿ ಪ್ರಕ್ಷಾಲನೆ ಏನಿದೆ ಅಲ್ಲ ಭಗವಂತ, ಅದು ನಿನಗೆ ಸಮರ್ಪಿತ ಅಂತ ಹೇಳಿ ಒಂದೊಂದನ್ನು ಸಮರ್ಪಣೆ ಮಾಡಿದರು ಸಾಕು. ಜೊತೆಗೆ ಗುಣವನ್ನು ಚಿಂತನೆ ಮಾಡಬೇಕು. ಸರ್ವೋತ್ತಮನಾಗಿದ್ದಿ ಪರಮಾತ್ಮ ನೀನು ಅನ್ನೋದಕ್ಕಾಗಿ ನಿನಗೆ ಆ ಗುಣಗಳನ್ನು ನಾನು ಸಮರ್ಪಣೆ ಮಾಡ್ತೇನೆ. ಜೀವರಿಂದ ಅತ್ಯಂತ ವಿಲಕ್ಷಣನಾಗಿದ್ದಿ ಪರಮಾತ್ಮ, ಆ ಚಿಂತನೆಯನ್ನು ಮಾಡ್ತಾ ಭಗವಂತನಲ್ಲಿಯ ಆ ಜೀವ ವೈಲಕ್ಷಣ್ಯ ಎಂಬ ಗುಣವನ್ನು ಚಿಂತನೆ ಮಾಡ್ತಾ ಮತ್ತಿಷ್ಟು ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು. ದೇವರ ಹೀಗೆ ಸಮರ್ಪಣೆ ಮಾಡ್ತಾ ಹೋದರೆ, ಈ ರೀತಿಯಾದ ಅಭ್ಯಾಸವನ್ನು ಮಾಡ್ತಾ ಹೋದರೆ ದೇವರ ಮುಂದೆ ಎಷ್ಟು ಹೊತ್ತು ಬೇಕಾದರೂ ನಮಗೆ ನಿಲ್ಲುವ ಸಾಮರ್ಥ್ಯ ಬರ್ತದೆ. ಆದರೆ ಮೊಟ್ಟ ಮೊದಲು ನಾವು ಮಾಡಬೇಕಾದದ್ದು ಶ್ರವಣ. ಮಾಡಿದ ಶ್ರವಣವನ್ನು ದೃಢ ಮಾಡಿಕೊಳ್ಳಬೇಕು. ಆ ತರಹದ ದಾರ್ಢ್ಯ ನಮ್ಮಲ್ಲಿ ಬಂತು ಅಂತಂದರೆ ದೇವರ ಮುಂದೆ ನಿಲ್ಲಲು ಸರ್ವಥಾ ಸರ್ವಥಾ ನಮಗೆ ಬೇಸರ ಬರಲು ಸಾಧ್ಯವೇ ಇಲ್ಲ. ಅಂಥ ಅದ್ಭುತವಾಗಿರತಕ್ಕಂತಹ ವಿಷಯಗಳನ್ನು, ಪ್ರಮೇಯಗಳನ್ನು ನಮಗೆ ಪ್ರಸ್ತುತ ವಿಷ್ಣು ತೀರ್ಥರು ಒದಗಿಸಿಕೊಡ್ತಾ ಇದ್ದಾರೆ. ಗಂಡೂಷಣಂ ಸತತಂ ತವಸ್ತು, ನಾನೇನು ಅನಾದಿ ಕಾಲದಿಂದ ಆ ಕರ್ಮವನ್ನು ಮಾಡಿದ್ದೀನಲ್ಲ, ಅದೆಲ್ಲವೂ ನಿನಗೆ ಸಮರ್ಪಿತ. ಒಂದು ಬಾರಿ ಸಮರ್ಪಣೆ ಮಾಡಿದ್ದೇವೆ, ಮತ್ತೆ ಯಾಕೆ ಹಿಂದೆ ಮಾಡಿದ ಕರ್ಮಗಳನ್ನು ಸಮರ್ಪಣೆ ಮಾಡೋದು ಅಂತ ಬೇಸರಿಸುವ ಅವಶ್ಯಕತೆ ಇಲ್ಲ. ಒಂದು ಬಾರಿ ಮಾಡಿದರೂ ಸಮರ್ಪಣೆ ಮಾಡಿದ್ದನ್ನೇ ಮತ್ತೆ ಮತ್ತೆ ಭಗವಂತನಿಗೆ ಸಮರ್ಪಣೆ ಮಾಡಬಹುದು. ನಿನ್ನೆ ನಾನು ಪೂಜೆಯನ್ನು ಮಾಡಿದ್ದೇನೆ, ತನ್ಮಯನಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಪರಮಾತ್ಮನ ಪೂಜೆಯನ್ನು ಮಾಡಿದ್ದೇನೆ, ಆ ಪೂಜೆಯನ್ನು ಇವತ್ತು ನಾನು ಸಮರ್ಪಣೆ ಮಾಡಬಹುದು, ಆ ಪೂಜೆಯನ್ನು ಇನ್ನೂ 10 ವರ್ಷವಾದ ಮೇಲೂ ನಾನು ಸಮರ್ಪಣೆ ಮಾಡಬಹುದು. ಹೀಗೆ ಹಿಂದೆ ಮಾಡಿದ ಮುಂದೆ ಮಾಡುವ ಕರ್ಮಗಳನ್ನು ಸಹ ಇವತ್ತೇ ಭಗವಂತನಿಗೆ ಸಮರ್ಪಣೆ ಮಾಡಬಹುದು. ಸಮರ್ಪಣೆ ಮಾಡಿದಾಗ ಇನ್ನೊಂದೇನಾಗ್ತದೆ ಗೊತ್ತಾ ಲಾಭ? ನಾನು ಮುಂದೆ ಮಾಡುವ ನಿನ್ನ ಪೂಜಾರೂಪವಾದ ಕರ್ಮಗಳೆಲ್ಲ ಪರಮಾತ್ಮ ನಿನಗೆ ಸಮರ್ಪಿತ ಅಂತ ದೇವರ ಸನ್ನಿಧಾನದಲ್ಲಿ, ಶ್ರೀನಿವಾಸನ ಸನ್ನಿಧಾನದಲ್ಲಿ, ಕೃಷ್ಣನ ಸನ್ನಿಧಾನದಲ್ಲಿ, ಬದರಿಗೆ ಹೋದಾಗ ನಾರಾಯಣ ಸನ್ನಿಧಾನದಲ್ಲಿ, ಗಯಕ್ಕೆ ಹೋದಾಗ ವಿಷ್ಣುಪಾದ ಸನ್ನಿಧಾನದಲ್ಲಿ ನಾವು ಸಮರ್ಪಣೆ ಮಾಡಿಬಿಟ್ರೆ ಆವಾಗ ದೇವರು ಜವಾಬ್ದಾರಿಯನ್ನು ಹೊತ್ತುಕೊಳ್ತಾನೆ. ಓ, ಮುಂದೆ ಮಾಡುವ ಕರ್ಮಗಳನ್ನೆಲ್ಲ ಸಮರ್ಪಣೆ ಮಾಡಿಬಿಟ್ಟಿದ್ದಾನೆ, ಹಾಗಾದರೆ ಆ ಕರ್ಮಗಳನ್ನು ಮಾಡಿಸ್ಬೇಕು ತಾನೆ.
ನನ್ನ ಭಕ್ತನ ಮಾತು ಸುಳ್ಳಾಗಬಾರದು ಅಂತಾದರೆ ನನ್ನ ಭಕ್ತನಿಂದ ಸತ್ಕರ್ಮಗಳನ್ನು ಮಾಡಿಸ್ಬೇಕು ಅಂತ ಹೇಳಿ ಭಗವಂತ ನಮ್ಮಿಂದ ಸತ್ಕರ್ಮಗಳನ್ನು ಮಾಡಿಸ್ತಾನೆ ಅನ್ನೋದಕ್ಕಾಗಿ ಪ್ರತಿನಿತ್ಯ ನಾಳೆಯಿಂದ ಅಲ್ಲ ಮುಂದಿನ ಕ್ಷಣದಿಂದ ನಾನು ಮಾಡುವ ಸಕಲ ವಿಧವಾಗಿರತಕ್ಕಂತಹ ಸತ್ಕರ್ಮಗಳು ನಿನಗೆ ಸಮರ್ಪಿತ ಅಂತ ಅಂದಾಗ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ನಮ್ಮಿಂದ ಸತ್ಕರ್ಮಗಳನ್ನು ಮಾಡಿಸ್ತಾನೆ. ಸತತಂ ತವಾಸ್ತು ಇತಿ ಮನಸಂಭ್ರಮತ ಅನ್ಮುದ. ಎಂಥ ಅದ್ಭುತವಾದ ಮಾತನ್ನು ಹೇಳ್ತಾರೆ, ನಿಜವಾಗಿ ಮೈ ರೋಮಾಂಚನವಾಗ್ತದೆ. ಆ ವಿಷ್ಣು ತೀರ್ಥರ ಕರುಣೆ, ಶ್ರೀಮದಾಚಾರ್ಯರ ಕರುಣೆಯನ್ನ ಎಷ್ಟು ಸ್ಮರಣೆ ಮಾಡಿದರೂ ಸಾಕಾಗೋದಿಲ್ಲ. ಮಾನಸಂ ರಮತಾನ್ಮುದ, ಈ ರೀತಿಯಾದ ಸಮರ್ಪಣೆಯನ್ನ ಮಾಡ್ತಾ ನನ್ನ ಮನಸ್ಸು ನಿನ್ನಲ್ಲಿಯೇ ರಮಮಾಣವಾಗಲಿ, ನಿನ್ನಲ್ಲಿಯೇ ರತಿಯನ್ನ, ನಿನ್ನಲ್ಲಿಯೇ ಸಂತೋಷವನ್ನ, ನಿನ್ನಲ್ಲಿಯೇ ಬ್ರಹ್ಮಾನಂದವನ್ನ ಅನುಭವಿಸಲಿ ಅಂತ ವಿಷ್ಣು ತೀರ್ಥರ ಹೇಳ್ತಾರೆ. ತವ ಅಸ್ತು ಇತಿ ಮಾನಸಂ ರಮತಾನ್ಮುದ. ಒಂದು ಬಾರಿ ಆ ತರಹದ ಸಮರ್ಪಣೆಯನ್ನು ಮಾಡಿ ನೋಡಿ, ಒಂದು ಬಾರಿ ಈ ತರಹದ ಪೂಜೆಯನ್ನು ಮಾಡಿ ನೋಡಿ, ಮನಸ್ಸಿಗೆ ಆಗುವ ಸಂತೋಷ ಏನು ಅಂತ ನಮಗೆ ಗೊತ್ತಾಗ್ತದೆ. ಅದರ ಅನುಭವ ಬ್ರಹ್ಮಾನಂದದ ಅನುಭವ ಅಂತ ಹೇಳ್ತಾರಲ್ಲ, ಆ ತರಹದ ಅನುಭವ ನಮ್ಮ ಮನಸ್ಸಿಗೆ ಆಗ್ತದೆ. ರಮತಾ ಮುದ, ನಿರಂತರ ಈ ರೀತಿಯಾದ ರಮಣ ಸಂತೋಷ ನನ್ನ ಮನಸ್ಸಿಗೆ ಇರಲಿ ಅಂತ ವಿಷ್ಣು ತೀರ್ಥರಂತಾರೆ. ಚಿತ್ರ ಭಾಷಿತ ಮತ್ರ ಕಿಂಚನ ತೇ ಚೇತ್ ಭವೇ ತದಪಿ ಪ್ರಭೋ ಗೀತ ವಾದ್ಯ ಪುರಸ್ಸರಂ ಯದಿ ತಚ್ಚತೇಸ್ತು ಮಹೀಪತೆ. ಗೀತ ವಾದ್ಯಗಳಿಂದ ನಾನು ಚಿತ್ರವಾದ ಭಾಷಣವನ್ನು ಮಾಡ್ತೇನೆ, ಅರ್ಥಾತ್ ಗಾನವನ್ನು ನಾನು ಮಾಡ್ತೇನೆ, ಎಲ್ಲರನ್ನ ಬೆರಗುಗೊಳಿಸುವಂತೆ ನಾನು ಗಾನ ಮಾಡ್ತೇನೆ. ಬಹುಶಃ ಅವರು ಹಾಡು ಹಾಡ್ತಿದ್ರು ಅಂತ ಈ ಮಾತಿನಿಂದ ಅವಶ್ಯವಾಗಿ ಕಲ್ಪಿಸಿಕೊಳ್ಳಬಹುದು. ಆ ಸಾಮರ್ಥ್ಯ ಅವರಿಗೆ ಇಲ್ಲ ಅಂತ ನಾವೇನು ಊಹೆ ಮಾಡಿಕೊಳ್ಳುವ ಕಾರಣ ಇಲ್ಲ. ಗೀತ ವಾದ್ಯ ಪುರಸ್ಸರಂ ಯತ್ ಚಿತ್ರ ಭಾಷಿತಂ, ಯಾವ ಚಿತ್ರ ಭಾಷಿತ ನಾನು ಮಾಡ್ತೇನೆ, ಎಲ್ಲ ಜನರನ್ನ ಬೆರಗುಗೊಳಿಸುವಂಥ ಗಾನವನ್ನು ನಾನೇನು ಮಾಡ್ತೀನಲ್ಲ, ಅದೆಲ್ಲವೂ ಪರಮಾತ್ಮ ನಿನಗೆ ಸಮರ್ಪಿತ ಅಂತ ಅಂತಾರೆ. ನೋಡ್ರಿ, ಸಮರ್ಪಣೆ ಮಾಡೋದಕ್ಕಾಗಿ ಬರೀ ನಾವು ಹಾಡುವನ್ನು ಹಾಡಿಬಿಟ್ರೆ ಅದಿಷ್ಟೇ ಸಮರ್ಪಣೆಯಾಗಿ ಬಿಡ್ತದೆ. ಅಕ್ಕಪಕ್ಕ ವಿಹಿತವಾದ ವಾದ್ಯಗಳಿದ್ದಾಗ ಆ ಚಿತ್ರ ವಾದ್ಯ ಪುರಸ್ಸರವಾದ ನನ್ನ ಗೀತ ಏನಿದೆಯಲ್ಲ, ನನ್ನ ಗಾನ ಏನಿದೆಯಲ್ಲ ಪರಮಾತ್ಮ, ಆ ಗಾನ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಚಿತ್ರ ಭಾಷಿತ ಮಾತ್ರ ಕಿಂಚನ ಚೇತ್ ಭವೇ ತದರ್ಪಿ ಪ್ರಭೋ, ಅದನ್ನು ಕೂಡ ನಾನು ನಿನಗೆ ಸಮರ್ಪಣೆ ಮಾಡ್ತೇನೆ ಅಂತ ಅಂತಾರೆ. ನಮಗೆ ಗಾನ ಮಾಡಲು ಬರ್ತಿರ್ಲಿಕ್ಕಿಲ್ಲ, ರಾಗಗಳ ಪರಿಚಯ ನಮಗೆ ಇರ್ತಿರ್ಲಿಕ್ಕಿಲ್ಲ. ನಮ್ಮ ರಾಗ ಕಾಗೆಯ ರಾಗದಂತೆ ಇದ್ದಿರಬಹುದು, ಇಲ್ಲ ಅಂತಲೂ ಅಲ್ಲ. ಆದರೆ ಏಕಾಂತದಲ್ಲಿ ಕುಳಿತು ಹಾಡುವಾಗ ದೇವರು ಸಂತೋಷದಿಂದ ಅದನ್ನು ಆಲಿಸ್ತಾನೆ. ನಾಲ್ಕು ಜನರ ಮುಂದೆ ಹಾಡಿದಾಗ ನಮ್ಮ ಹಾಡನ್ನು ಕೇಳಿ ಆ ಜನ ಕಿವಿ ಮುಚ್ಚಿಕೊಳ್ಳಬಹುದು ಅಥವಾ ಎದ್ದು ಓಡಿ ಹೋಗಬಹುದು. ಆದರೆ ದೇವರು ಮಾತ್ರ ಸಂತೋಷದಿಂದ ನಮ್ಮ ಗಾನವನ್ನು ಕೇಳ್ತಾ ಇರ್ತಾನಂತೆ. ಹೀಗಾಗಿ ಏಕಾಂತದಲ್ಲಿ ಉನ್ನತವಾದ ಜೋರಾದ ಕಂಠದಿಂದ ರಾಗಪೂರ್ವಕವಾಗಿ ಆ ಸ್ತೋತ್ರಗಳನ್ನು ಭಗವಂತನಿಗೆ ಅಂದರೆ ದೇವರಿಗೆ ಪ್ರೀತಿಯಾಗ್ತದೆ, ಸಂತೋಷವಾಗ್ತದೆ ಅಂತ ಇಲ್ಲಿ ತಿಳಿಸ್ತಾರೆ. ಚಿತ್ರ ಭಾಷಿತ ಮಾತ್ರ ಕಿಂಚನ, ಆದರೆ ಅದನ್ನೆಲ್ಲ ಏಕಾಂತದಲ್ಲಿ ನಾವು ಮಾಡೋಣ. ನಾಲ್ಕು ಜನರು ಎದುರಿಗೆ ಇದ್ದಾಗ ಸರ್ವಥಾ ಆ ತರಹ ಮಾಡೋದು ಬೇಡ. ನಮ್ಮ ಬಗ್ಗೆ ಕೆಟ್ಟ ಭಾವನೆ ಬರೋದು ಅಥವಾ ಆ ಹಾಡಿನ ಬಗ್ಗೆ ಕೆಟ್ಟ ಭಾವನೆ ಬರೋದು ಸರ್ವಥಾ ಬೇಡ. ಏಕಾಂತದಲ್ಲಿ ನಾವು ಆ ಸಾಧನೆಯನ್ನು ಅವಶ್ಯವಾಗಿ ಮಾಡೋಣ. ಯಾರಿಗೆ ಉತ್ತಮವಾದ ಕಂಠ ಇದೆ ಅಂಥವರು ನಾಲ್ಕು ಜನರ ಮುಂದೆ ಹಾಡಿ, ಭಗವಂತ ನಾಲ್ಕು ಜನರನ್ನು ನಾನು ಸಂತೋಷಪಡಿಸಿದ್ದೇನೆ, ನಾಲ್ಕು ಜನರನ್ನು ನನ್ನ ಕಂಠ ಮಾಧುರ್ಯದಿಂದ, ಮಧುರವಾದ ಕಂಠದಿಂದ ಆ ಹತ್ತಾರು ಜನರನ್ನು, ನೂರಾರು ಜನರನ್ನು, ಸಾವಿರಾರು ಜನರನ್ನು ನಾನು ಬೆರಗುಗೊಳಿಸಿದ್ದೇನೆ, ಸಂತೋಷಪಡಿಸಿದ್ದೇನೆ. ಬೆರಗುಗೊಳ್ಳುವಂಥ ಮಾತುಗಳನ್ನು ಅವರು ಆಡಿದ್ದಾರೆ, ನನ್ನ ಹಾಡನ್ನು ಕೇಳಿ ಆಶ್ಚರ್ಯವನ್ನು ಅಭಿವ್ಯಕ್ತ ಮಾಡಿದ್ದಾರೆ ಅನ್ನೋದಕ್ಕಾಗಿ ಚಿತ್ರ ಭಾಷಿತ ಏನಿದೆಯಲ್ಲ, ನಾಲ್ಕು ಜನರನ್ನು, ನೂರು ಜನರನ್ನು, ಸಾವಿರ ಜನರನ್ನು ಬೆರಗುಗೊಳಿಸಿದ ನನ್ನ ಮಾತೇನಿದೆ, ನನ್ನ ಗೀತ ಏನಿದೆ, ನನ್ನ ಹಾಡೇನಿದೆಯಲ್ಲ ಆ ಚಿತ್ರ ಭಾಷಿತ ತದಪಿ ಪ್ರಭೋ, ಅದು ತೇ ಅಷ್ಟು ಅದ ನನಗೇ ಇರಲಿ ಅಂತ ವಿಷ್ಣು ತೀರ್ಥರು ಬಹಳ ಅದ್ಭುತವಾದ ರೀತಿಯಲ್ಲಿ ಸಮರ್ಪಣೆ ಮಾಡ್ತಾರೆ. ಗೀತವಾದ್ಯ ಪುರಸ್ಸರಂ ಕಿಂಚನ ಚಿತ್ರ ಭಾಷಿತಂ, ನಾನು ಏನೋ ಒಂದು ನಿಮಿಷ ಇರಲಿ, ಮೂರು ನಿಮಿಷ ಇರಲಿ, ಹೊತ್ತು ಎಷ್ಟೇ ಇರಲಿ, ನಾನು ಹಾಡಿದ ಹಾಡು ಎಷ್ಟೇ ಸಣ್ಣದಿರಲಿ, ಆದರೆ ಆ ಕಿಂಚನ ಚಿತ್ರ ಭಾಷಿತಂ, ಆ ಒಂದೋ ಎರಡೋ ಚಿತ್ರ ಭಾಷಿತ ಗೀತ ಏನಿದೆ ಅಲ್ಲ ಪರಮಾತ್ಮ, ಸಮರ್ಥನಾದ ಪರಮಾತ್ಮ, ಅದು ನಿನಗೆ ಸಮರ್ಪಣೆ ಮಾಡ್ತೇನೆ, ಸ್ವೀಕಾರ ಮಾಡಿ ನನ್ನನ್ನು ಅನುಗ್ರಹ ಮಾಡು ಅಂತ ದೇವರಿಗೆ ಪ್ರಾರ್ಥನೆ ಮಾಡಬೇಕು ಅಂತ
ಈ ಪದ್ಯದಲ್ಲಿ ಹೇಳ್ತಾರೆ, ಚಿತ್ರವಾದ್ಯ ಪುರಸ್ಸರಂ ಕಿಂಚನ ಚಿತ್ರ ಭಾಷಿತಂ ಭವೇತ್. ಯಾವುದಾದರೂ ಚಿತ್ರವಾದ ಭಾಷಿತ ವಿಚಿತ್ರವಾದ ಗೀತ ನಾನು ಆಲಾಪ ಮಾಡಿದ್ರೆ ಅದೆಲ್ಲವೂ ಕೂಡ ತೇ ಅಸ್ತು ಮಹೀಪತೆ, ಮಹೀಪತಿಯಾದ ಪರಮಾತ್ಮ ಆ ಎಲ್ಲ ಚಿತ್ರ ಭಾಷಿತ ನಿನಗೆ ಇರಲಿ ಅಂತ ಹೇಳಿ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ತರಹದ ಸಮರ್ಪಣೆಯನ್ನು ಇನ್ನು ಮುಂದೆಲ್ಲ ಆ ವಿಷ್ಣುತೀರ್ಥರು ಮಾಡ್ತಾ ಇದ್ದಾರೆ ಮಾಡ್ತಾರೆ ಅಂತನ್ನೋದನ್ನು ತಿಳಿತಾ ಅಸ್ಮತ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋ ಅಜರ ಸರ್ವ ದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಿಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ.